ನಮಸ್ಕಾರ ವೀಕ್ಷಕರೇ ನಾಗರ ಪಂಚಮಿಯ ಶುಭಾಶಯಗಳೊಂದಿಗೆ ನಾಗರ ಪಂಚಮಿಯ ವಿಶೇಷ ಕಾರ್ಯಕ್ರಮ ಪಂಚಮಿ ಸಡಗರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಾಗರ ಪಂಚಮಿಯ ಮಹತ್ವ ಇದರ ಆಚರಣೆ ಮತ್ತು ಇದರ ಹಿನ್ನೆಲೆ ಏನು ಅನ್ನೋದರ ಕುರಿತು ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಗುರುಗಳಾದ ಸಂದೇಶ್ ಭಟ್ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ನಮಸ್ತೆ ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಈ ನಾಗರ ಪಂಚಮಿ ಅಂತ ಹೇಳಿದರೆ ವಿಶೇಷವಾಗಿ ಈ ಬ್ರಹ್ಮಲೋಕೇ ಜಯ ಸರ್ಪ ಅಂತ ಅಂತ ಹೇಳಿದರೆ ಈ ಬ್ರಹ್ಮಲೋಕದಲ್ಲಿ ಕೂಡ ನಾಗನವರು ಯಾವ ರೀತಿ ಹೇಳಿದ್ರೆ ಕರ್ಕೋಟಕನಾಗ ಅಂತ ಕರ್ಕೋಟಕ ನಾಗನ ವಂಶದವರಿದ್ದಾರೆ ಅದೇ ರೀತಿ ವಿಷ್ಣು ಲೋಕೇ ಸರ್ಪ ವಾಸುಕಿ ಪ್ರಮುಖಾಶ್ಚಯ ಅಂತ ಹೇಳಿದ್ರೆ ವಿಷ್ಣು ಲೋಕದಲ್ಲಿ ಕೂಡ ಈ ವಾಸುಕಿ ನಾಗನ ಕುಲದವರಿದ್ದಾರೆ ಅದೇ ರೀತಿಯಾಗಿ ರುದ್ರ ಲೋಕೇಚಯ ಸರ್ಪ ತಕ್ಷಕ ಪ್ರಮುಖಾಶ್ಚಯ ರುದ್ರ ಲೋಕದಲ್ಲಿ ಕೂಡ ತಕ್ಷಕನಾಗನಿಗೆ ಸಂಬಂಧಪಟ್ಟಂತಹ ಇಡೀ ಕುಲಗಳು ಹೇಗುಂಟು ಅದೇ ರೀತಿಯಾಗಿ ಭೂಮಿಯಲ್ಲಿ ಕೂಡ ಈ ನಾಗನ ಒಂದು ಕುಲ ಹೇಳುವಂಥದ್ದುಂಟು ಹಾಗಾಗಿ ಈ ಒಂದು ನಾಗನ ಕುಲಕ್ಕೆ ವಿಶೇಷವಾಗಿ ನಾವು ಮಾಡುವಂತಹ ಋಣಸಂದಾಯ ಅಂತ ಹೇಳಬಹುದು ಅಂತಹ ಋಣಸಂದಾಯವನ್ನೇ ವಿಶೇಷವಾಗಿ ನಾಗರ ಪಂಚಮಿ ಅಂತ ಹೇಳಿ ನಾವೇನು ಆಚರಣೆ ಮಾಡ್ತೇವೆ ಅಂದ್ರೆ ಸರ್ವೇ ಸುಖಿನೋಭವಂತು ಅಂದ್ರೆ ಇಡೀ ಲೋಕ ಒಂದು ಸುಖ ಸಮೃದ್ಧಿಯಲ್ಲಿರಲಿಕ್ಕೆ ನೆಮ್ಮದಿಯ ಜೀವನವನ್ನ ಮಾಡಲಿಕ್ಕೆ ಪಶು ಪ್ರಾಣಿಗಳು ಕೂಡ ನೆಮ್ಮದಿಯ ಜೀವನವನ್ನ ಮಾಡಲಿಕ್ಕೆ ಸರ್ಪ ಪ್ರೀತಿ ರವಶ್ಯಮೇವಕರಣೀಯ ಆರೋಗ್ಯ ಪುತ್ರಾಪ್ತೇ ಅಂದ್ರೆ ನಾಗನ ಆರಾಧನೆ ಹೇಳುವಂಥದ್ದು ನಮ್ಮ ಜೀವ ಜೀವನದ ನೆಮ್ಮದಿಗೋಸ್ಕರ ನಮ್ಮ ಜೀವನದ ಸಾರ್ಥಕ್ಯದ ಜೀವನಕ್ಕೋಸ್ಕರ ನಾವು ವಿಶೇಷವಾಗಿ ನಾಗನ ಆರಾಧನೆಯನ್ನ ಮಾಡಬೇಕು ಅಂತ ಹಾಗಾಗಿ ನಾವು ಕೂಡ ನಮ್ಮ ಆರಾಧ್ಯ ಪ್ರಾರ್ಥನೆ ಮಾಡುವಂತದ್ದು ಎಲ್ಲ ವೀಕ್ಷಕ ವರ್ಗದವರಿಗೆ ಸಮಸ್ತ ನಾಡಿಗೆ ಸಮೃದ್ಧಿಯನ್ನ ಕೊಡ್ಲಿ ಅದೇ ರೀತಿಯಾಗಿ ಮಂಗಳ ಕಾರ್ಯಗಳೆಲ್ಲ ಈ ಪ್ರಪಂಚದಲ್ಲಿ ಜರುಗ್ತಾ ಇರಲಿ ಅದಕ್ಕೋಸ್ಕರ ಎಲ್ಲ ವೀಕ್ಷಕರಿಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನ ನಾವು ಕೂಡ ತಿಳಿಸ್ತಾ ಇದ್ದೇವೆ ಸರಿ ಗುರುಗಳೇ ಶ್ರಾವಣ ಮಾಸ ಬಂದಾಗ ಮೊದಲ ಹಬ್ಬವೇ ನಾಗರ ಪಂಚಮಿ ಹಾಗಿದ್ರೆ ನಾಗರ ಪಂಚಮಿ ಹಬ್ಬದ ವಿಶೇಷತೆ ಏನು ಈ ಶ್ರಾವಣ ಮಾಸ ಅಂತ ಹೇಳುವಂಥದ್ದು ಆ ಇದೊಂದು ದಕ್ಷಿಣಾಯಣ ಅಂತ ಹೇಳಿದ್ರೆ ಕರ್ಕಾಟಕ ಸಂಕ್ರಮಣದಿಂದ ಆ ಧನು ಸಂಕ್ರಮಣದ ತನಕ ಇರುವಂತಹ ಏನೊಂದು ಆರು ತಿಂಗಳ ಅವಧಿ ಉಂಟು ಈ ಆರು ತಿಂಗಳ ಅವಧಿ ಹೇಳುವಂಥದ್ದು ಇದೊಂದು ದಕ್ಷಿಣಾಯಣ ಅಂತ ದಕ್ಷಿಣಾಯಣ ಅಂತ ಹೇಳಿದ್ರೆ ಹಬ್ಬಗಳ ಪರ್ವ ಅಂತ ಈಗ ಉತ್ತರಾಯಣದಲ್ಲಿ ಆದ್ರೆ ನಾವು ಶುಭ ಕಾರ್ಯಗಳನ್ನ ಮಾಡ್ತೇವೆ ಮದುವೆ ಇರಬಹುದು ಅಥವಾ ಉಪನಯನಗಳಿರ್ಬೋದು ಅಥವಾ ಆ ಗೃಹ ಪ್ರವೇಶಾದಿಗಳು ಆ ಸತ್ಕರ್ಮಗಳೇನುಂಟು ಅದನ್ನೆಲ್ಲವನ್ನು ಕೂಡ ನಾವು ಮಾಡುವಂಥದ್ದು ಉತ್ತರಾಯಣ ಕಾಲದಲ್ಲಿ ಆದರೆ ದಕ್ಷಿಣಾಯಣ ಹೇಳುವಂಥದ್ದು ವಿಶೇಷವಾಗಿ ನಮ್ಮ ಹಬ್ಬಗಳು ನಾಗರ ಪಂಚಮಿ ಇರ್ಬೋದು ಅಥವಾ ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು ಅದೇ ರೀತಿಯಾಗಿ ಗಣೇಶ ಚತುರ್ಥಿ ಇರ್ಬೋದು ನವರಾತ್ರಿಗಳು ಇರ್ಬೋದು ಅಂದರೆ ಎಲ್ಲ ಹಬ್ಬಗಳನ್ನು ನಾವೇನು ಆಚರಣೆ ಮಾಡ್ತೇವೆ ಇದು ಮಾಡುವಂಥದ್ದು ದಕ್ಷಿಣಾಯಣದಲ್ಲಿ ಈ ದಕ್ಷಿಣಾಯಣದಲ್ಲಿ ಬರುವಂತಹ ಮೊದಲ ಮಾಸ ಏನಿದೆ ಅದೇ ಶ್ರಾವಣ ಮಾಸ ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ಏನುಂಟು ಇದನ್ನ ನಾವು ನಾಗರ ಪಂಚಮಿ ಅಂತ ಆಚರಣೆ ಮಾಡ್ತೇವೆ ಹಾಗಾದ್ರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ನಾಗ ಪಂಚಮಿ ತಿಥಿ ಯಾಕೆ ಆಗ್ಬೇಕು ಅಲ್ವಾ ಅದಕ್ಕೆ ಕಾರಣ ಏನ್ ಕೇಳಿದ್ರೆ ಅದಕ್ಕೊಂದು ಪುರಾಣದಲ್ಲಿ ಒಂದು ಇತಿಹಾಸವೇ ಉಂಟು ಅದಕ್ಕೆ ಅಂದ್ರೆ ಪರೀಕ್ಷಿತ್ ರಾಜ ಅಂತ ಅವನು ಅರ್ಜುನನ ಮೊಮ್ಮಗನಾಗಿರ್ತಕ್ಕಂತಹ ಪರೀಕ್ಷಿತ್ ರಾಜ ಅಂದ್ರೆ ದ್ವಾಪರ ಯುಗದ ಕೊನೆಯ ರಾಜ ಅಂತ ಅಂತಹ ಆ ಪರೀಕ್ಷಿತ್ ರಾಜ ಈ ಕಾಡಿಗೆ ಬೇಟೆ ಆಡ್ಲಿಕ್ಕೆ ಹೋಗುವಾಗ ಬೇಟೆ ಆಡ್ತಾ ಆಡ್ತಾ ಒಂದು ಮುನಿ ಆಶ್ರಮಕ್ಕೆ ಬರ್ತಾನೆ ಆ ಶಮಿಕ ಅಂತ ಹೇಳುವಂತಹ ಮುನಿ ಆಶ್ರಮಕ್ಕೆ ಬಂದಾಗ ಆ ಮುನಿ ಆಶ್ರಮದಲ್ಲಿ ದಣಿವಾರಿಸಿಕೊಳ್ಳಲಿಕ್ಕೆ ಆ ಮುನಿ ಹತ್ರ ಹೋಗಿ ಬಾಯಾರಿಸಿ ಆ ಬಾಯಾರಿಕೆ ಆಗ್ತಾ ಉಂಟು ನೀರ್ ಕೊಡಿ ಅಂತ ಕೇಳ್ತಾನೆ ಆ ಕೇಳುವಾಗ ಆ ಶಮಿಕ ಮಹರ್ಷಿ ಅವರು ಧ್ಯಾನಾವಸ್ಥೆಯಲ್ಲಿ ಅಂದ್ರೆ ತಪಸ್ಸಿನಲ್ಲಿ ಇರ್ತಾರೆ ಧ್ಯಾನಾವಸ್ಥೆಯಲ್ಲಿ ಇರ್ತಾರೆ ಈ ಧ್ಯಾನಾವಸ್ಥೆಯಲ್ಲಿ ಇರುವುದ್ರಿಂದ ಅವರಿಗೆ ಈ ಶ ಪರೀಕ್ಷಿತ ರಾಜ ಮಾತಾಡಿದ ಯಾವ ಮಾತುಗಳು ಕೇಳುವುದಿಲ್ಲ ಹಾಗಾಗಿ ಅವರು ಯಾವುದೇ ತರದ ಪ್ರತ್ಯುತ್ತರವನ್ನು ಕೊಡ್ಲಿಕ್ಕೆ ಹೋಗುದಿಲ್ಲ ಆದ್ರೆ ಇದರಿಂದ ಸಿಟ್ಟಾದಂತಹ ಪರೀಕ್ಷಿತ ರಾಜ ಏನ್ ಮಾಡ್ತಾನೆ ನಾನೊಬ್ಬ ರಾಜ್ಯದ ರಾಜ ಬಂದಿದ್ದೇನೆ ನನಗೆ ಒಂದು ಗೌರವವನ್ನು ಕೊಡ್ಲಿಕ್ಕೆ ಗೊತ್ತಿಲ್ಲ ಈ ಮಹರ್ಷಿಗೆ ಅಂತ ಹೇಳಿ ಅಲ್ಲೇ ಒಂದು ಪಕ್ಕದಲ್ಲಿ ಸತ್ತು ಬಿದ್ದಂತಹ ಒಂದು ಮೃತ ಸರ್ಪ ಅಂದ್ರೆ ಸರ್ಪ ಘಟ ಆ ಸರ್ಪ ಘಟವನ್ನ ಹಾರದ ರೀತಿಯಲ್ಲಿ ನಾ ಶ್ರಮಿಕ ಮಹರ್ಷಿಗಳ ಕುತ್ತಿಗೆಗೆ ಹಾಕ್ತಾನೆ ಹಾಕಿ ಅವನು ಅಷ್ಟಕ್ಕೆ ಅವನು ಹೋಗಿ ಇಷ್ಟು ಹೋಗುವಾಗ ಶ್ರಮಿಕ ಮಹರ್ಷಿಯ ಆ ಮಗನಾಗಿರ್ತಕ್ಕಂತಹ ಶೃಂಗಿ ಅಲ್ಲೇ ಪಕ್ಕದಲ್ಲಿ ಆ ಬಯಲು ಪ್ರದೇಶದಲ್ಲಿ ಆಟ ಆಡ್ತಾ ಇರ್ತಾನೆ ಆಟ ಆಡ್ತಿದ್ದಂತಹ ಆ ಋಷಿಯ ಮಗ ಆಟ ಮುಗಿದು ವಾಪಸ್ ಆಶ್ರಮಕ್ಕೆ ಬರುವಾಗ ಆ ಆಶ್ರಮದಲ್ಲಿ ತಂದೆಯೇನು ಧ್ಯಾನಸ್ಥರಾಗಿದ್ದರು ಅವರ ಧ್ಯಾನಸ್ಥರಾಗಿರ್ತಕ್ಕಂತಹ ತಂದೆಯ ಕೊರಳಿಗೆ ಈ ಸತ್ತು ಬಿದ್ದಂತಹ ಸರ್ಪ ಘಟದವನ್ನು ಹಾರವಾಗಿ ಹಾಕಿದ್ದನ್ನು ನೋಡಿ ಅವನಿಗೆ ಕೋಪ ಬರ್ತದೆ ಅಂದರೆ ನನ್ನ ತಂದೆ ದೊಡ್ಡ ಮಹಾನ್ ತಪಸ್ವಿ ಅಂತಹ ತಪಸ್ವಿಯ ಕೊರಳಿಗೆ ಒಂದು ಸತ್ತು ಬಿದ್ದ ಏಕಶ್ಚಿತ್ ಒಂದು ಸತ್ತು ಬಿದ್ದಂತಹ ಸರ್ಪವನ್ನು ಹಾರವಾಗಿ ಹಾಕಿದಾನೆ ಅಂತೇಳಿ ಸಿಟ್ಟು ಮಾಡಿಕೊಂಡು ಅವನು ಅಲ್ಲಿ ಒಂದು ಶಾಪವನ್ನು ಕೊಟ್ಟು ಬಿಡ್ತಾನೆ ಆ ಶಾಪವೇ ಅವನು ಹೇಳ್ತಾನೆ ಯಾರು ನನ್ನ ತಂದೆಯ ಕೊರಳಿಗೆ ಈ ಸರ್ಪವನ್ನು ಹಾರವಾಗಿ ಹಾಕಿದಾನೋ ಅಂತಹ ವ್ಯಕ್ತಿ ಇಂದಿನಿಂದ ಏಳು ದಿನಗಳ ಒಳಗಾಗಿ ತಕ್ಷಕ ಅಂತ ಹೇಳುವಂತಹ ಸರ್ಪ ಅವನಿಗೆ ಮರಣ ಬರಲಿ ಅಂತೇಳಿ ಶಾಪ ಕೊಟ್ಟು ಬಿಡ್ತಾನೆ ಆ ಶಾಪದ ಪರಿಣಾಮವೇ ಪರೀಕ್ಷಿತ ರಾಜನಿಗೆ ಆ ಏಳು ದಿನ ಒಳಗಡೆ ಆಗಿ ತಕ್ಷಕ ಅಂತ ಹೇಳುವಂತಹ ಸರ್ಪ ಅವನು ಮೃತ ಹೊಂದ ಅದಕ್ಕೆ ಅವನಿಗೆ ಪರೀಕ್ಷಿತ ಅಂದ್ರೆ ಪರಿತಃ ಈಕ್ಷಿತ ಅಂತ ಹೇಳಿದ್ರೆ ಹೋಗಾಗ ನೋಡುವಂತದ್ದು ಎಲ್ಲಿ ಹಾವು ಉಂಟು ಎಲ್ಲಿ ಹಾವು ಉಂಟು ಹಾವು ಕಚ್ಚುತ್ತದ ನಂಗೆ ಅಂತ ಹೇಳಿ ಅಂದ್ರೆ ಅಂತಹ ನೋಡ್ತಾ ನೋಡ್ತಾ ಹೋಗು ಅದಕ್ಕೆ ಪರೀಕ್ಷಿತ ಅಂತ ಹೇಳುವಂತ ಹೆಸರು ಆ ರಾಜನಿಗೆ ಬಂತು ಅಂತ ಇನ್ನು ಆ ರಾಜನ ಮರಣ ನಂತರ ಅವನ ಮಗ ಜನ್ಮೇ ಜಯ ಅವನೇನ್ ಮಾಡ್ತಾನೆ ಪಟ್ಟಕ್ಕೆ ಬಂದ ನಂತರ ಅವನಿಗೆ ಇದೊಂದು ಕಾಡ್ತಾ ಇರ್ತದೆ ನನ್ನ ತಂದೆಯನ್ನ ಎಕಶಿತ್ ಒಂದು ಸರ್ಪ ಕಚ್ಚಿ ಕೊಂದಿತು ಅಂತ ಹೇಳಿ ಆ ಒಂದು ವೇದನೆಯಲ್ಲಿ ಅವನೇನ್ ಮಾಡ್ತಾನೆ ಒಂದು ಯಾಗವನ್ನು ಮಾಡ್ಲಿಕ್ಕೆ ಹೊರಡ್ತಾನೆ ಆ ಯಾಗ ಏನ್ ಕೇಳಿದ್ರೆ ಅದು ಸರ್ಪಸತ್ರ ಅಂತ ಅಂತ ಹೇಳಿದ್ರೆ ಇವತ್ತು ನಾವೇನು ಯಾಗವನ್ನ ಮಾಡ್ತೇವೆ ಇದ್ರಲ್ಲಿ ನಾವು ಇವತ್ತು ಆ ಅನ್ನವನ್ನ ಧಾನ್ಯಗಳನ್ನ ಹಾಕಿ ಹೋಮ ಮಾಡ್ತೇವೋ ಅದೇ ರೀತಿಯಾಗಿ ಆ ಸರ್ಪಸತ್ರ ಹೇಳುವಂತಹ ಯಾಗದಲ್ಲಿ ಆ ಇಡೀ ಸರ್ಪ ಕುಲವನ್ನೇ ಆಹುತಿ ಕೊಡುವಂತಹ ಒಂದು ಯಾಗ ಅದು ಆ ಅಲ್ಲಿ ಅವು ಹೇಳುವ ಮಂತ್ರಗಳು ಹಾಗೆ ಆ ವಾಸುಕಯೇ ಸ್ವಾಹ ಅಂತ ಅಂತ ಹೇಳಿದ್ರೆ ಇಡೀ ವಾಸುಕಿ ಕುಲದ ನಾಗಗಳು ಬಂದು ಆ ಸರ್ಪದಲ್ಲಿ ಆ ಯಜ್ಞದಲ್ಲಿ ಆಹುತಿಯಾಗಿ ಬೀಳ್ಲಿ ತಕ್ಷಗಾಯ ಸಹ ಹೇಳ್ತಾರೆ ಇಡೀ ತಕ್ಷಕನ ಕುಲದವರು ಬಂದು ಆ ಸರ್ಪದಲ್ಲಿ ಯಾಗವಾಗಿ ಬೀಳ್ಲಿ ಅಂತ ಹೇಳುವಂತಹ ಒಂದು ಅಂತಹ ಒಂದು ಮಂತ್ರದಿಂದ ಆ ಒಂದು ಸರ್ಪಸತ್ರ ಅಂತ ಹೇಳುವಂತಹ ಯಜ್ಞವನ್ನ ಮಾಡ್ತಾನೆ ಯಜ್ಞವನ್ನ ಮಾಡುವಾಗ ಎಲ್ಲಾ ಕುಲದ ನಾಗಗಳು ಬಂದು ಅಲ್ಲಿ ಆ ಯಜ್ಞ ಕುಂಡಕ್ಕೆ ಆಹುತಿಯಾಗಿ ಬೀಳ್ತಾರೆ ಆದ್ರೆ ತಕ್ಷಕ ಅಂತ ಹೇಳುವಂತಹ ಅಂದ್ರೆ ಆ ಪರೀಕ್ಷಿತ ರಾಜನಿಗೆ ಕಚ್ಚಿದಂತಹ ತಕ್ಷಕ ಸರ್ಪ ಅದು ಇನ್ನೂ ಕೂಡ ಅಲ್ಲಿ ಆಹುತಿಯಾಗಿರುವುದಿಲ್ಲ ಆಗಿರುವುದಿಲ್ಲ ಆಗ ಜನ್ಮೇಜಯ ಹೇಳ್ತಾನೆ ಈ ಹೋಮವನ್ನ ನಾವು ಮಾಡ್ತಿರುವಂತದ್ದೇ ತಕ್ಷಕನ ಮರಣಕ್ಕೋಸ್ಕರ ಹಾಗಾಗಿ ಆ ತಕ್ಷಕನ ಅಂತೂ ಬೇಗ ಆಗ್ಬೇಕು ಅಂತ ಆಗ ಆ ಋತ್ವಿಜರು ಅಂದ್ರೆ ಹೋಮಕ್ಕೆ ಕೂತಂತಹ ಪ್ರಧಾನ ಋತ್ವಿಜರು ಅವರೆಲ್ಲ ಏನ್ ಮಾಡ್ತಾರೆ ನೋಡ್ತಾರೆ ದಿವ್ಯ ದೃಷ್ಟಿಯಲ್ಲಿ ನೋಡ್ತಾರೆ ನೋಡಿದಾಗ ಆ ತಕ್ಷಕ ಅಂತ ಹೇಳುವಂತಹ ಸರ್ಪ ಇಂದ್ರನ ತುಂಬಾ ಆತ್ಮೀಯ ಗೆಳೆಯನಾಗಿರ್ತಾನೆ ಆ ತಕ್ಷಕನಿಗೆ ಇಂದ್ರ ಅಲ್ಲಿ ಆ ಕಾವಲು ರಕ್ಷಣೆಯನ್ನು ಕೊಡ್ತಿರ್ತಾನೆ ಇಂದ್ರ ಲೋಕದಲ್ಲಿ ಆ ತಕ್ಷಕ ಇರ್ತಾನೆ ಅಂತ ಇದನ್ನ ನೋಡಿದ ಕೂಡಲೇ ಆ ವೃತ್ತಿಚರು ಏನ್ ಮಾಡ್ತಾರೆ ಇಂದ್ರ ಸಹಿತಾಯ ತಕ್ಷಕ ಸ್ವಾಹ ಅಂತ ಹೇಳಿ ಬಿಡ್ತಾರೆ ಅಂದ್ರೆ ಇಂದ್ರ ಸಹಿತನಾಗಿ ತಕ್ಷಕನೂ ಸಹತ ಬಂದು ಆ ಹೋಮಕುಂಡಕ್ಕೆ ಆಹುತಿಯಾಗಿ ಬೀಳ್ಲಿ ಅಂತ ಹೇಳಿ ಹೇಳಿಬಿಡ್ತಾನೆ ಇಷ್ಟ ಆಗುವಾಗ ಇಂದ್ರ ಏನ್ ಮಾಡ್ತಾನೆ ಅವನು ಅವನ ಕೊಟ್ಟಂತಹ ರಕ್ಷಣೆಯನ್ನು ಬಿಟ್ಟು ಬಿಡ್ತಾನೆ ಆಗ ತಕ್ಷಕ ಇನ್ನೇನು ಬಂದು ಆ ಹೋಮಕುಂಡಕ್ಕೆ ಆಹುತಿ ಬೀಳಬೇಕು ಅಂತ ಹೇಳುವಾಗ ಆ ಜನಮೇಜಯನ ಆ ಯಾಗಶಾಲೆಗೆ ಒಬ್ಬ ಬ್ರಾಹ್ಮಣ ಬರ್ತಾನೆ ಬ್ರಾಹ್ಮಣ ಅಂತ ಹೇಳಿದ್ರೆ ಬ್ರಹ್ಮಚಾರಿ ಅಂದ್ರೆ ತುಂಬಾ ಸಣ್ಣ ಬ್ರಹ್ಮಚಾರಿ ಒಂದು ತೇಜಸ್ವಿ ಮಹಾ ತಪಸ್ವಿ ಆಗಿರ್ತಕ್ಕಂತಹ ಬ್ರಹ್ಮಚಾರಿ ಅವನ ಹೆಸರೇ ಆಸ್ತಿಕಾ ಅಂತ ಆ ಆಸ್ತಿಕಾ ಅಂತ ಹೇಳುವ ಬ್ರಹ್ಮಚಾರಿ ಬಂದು ಆ ಬಂದಾಗ ಜನ್ಮೆಜಯ ಕೇಳ್ತಾನೆ ಏನು ದಾನ ಬೇಕು ನಿಂಗೆ ಅಂದ್ರೆ ಹಿಂದಿನ ಕಾಲದಲ್ಲಿ ಹೇಗೆ ಕೇಳಿದ್ರೆ ದೊಡ್ಡ ದೊಡ್ಡ ಯಜ್ಞಗಳನ್ನ ಮಾಡಿದ್ರೆ ಅಲ್ಲಿ ದಾನ ಕೊಡ್ಬೇಕು ದಾನ ಕೊಡುವಂತದ್ದೇ ಪ್ರಮುಖವಾಗಿರ್ತಕ್ಕಂತಹ ಒಂದು ಅದರ ವ್ಯವಸ್ಥೆ ಅಂತ ಇವತ್ತು ಕೂಡ ನಮ್ಮ ಯಜ್ಞ ಕೂಡಲೇ ಕೂಡಲೆ ನಾವು ಕೂಡ ಅಲ್ಲಿ ದಾನವನ್ನ ಕೊಡ್ತೇವೆ ಅಂದ್ರೆ ದಾನ ಕೊಟ್ರೆ ಆ ಯಜ್ಞ ಹೇಳುವಂತ ಸಂಪೂರ್ಣವಾಗ್ತದೆ ಅಂತ ಹಾಗಿರುವಾಗ ಜನ್ಮೇಜಯ ಕೇಳ್ತಾನೆ ಏನು ದಾನ ಬೇಕು ಅಂತ ಅದಕ್ಕೆ ಆಸ್ತಿಕ ಅಂತ ಹೇಳುವಂತಹ ಬ್ರಹ್ಮಚಾರಿ ಹೇಳ್ತಾನೆ ಏನು ನೀವೊಂದು ಯಜ್ಞವನ್ನ ಮಾಡ್ತಿದ್ದೀರಾ ಈ ಸರ್ಪಸತ್ರ ಅಂತ ಹೇಳುವಂತಹ ಯಜ್ಞವನ್ನ ಮಾಡ್ತಿದ್ದೀರಾ ಈ ಯಜ್ಞವನ್ನು ನೀವು ಇಲ್ಲಿಗೆ ನಿಲ್ಲಿಸ್ಬೇಕು ಅದೇ ನೀವು ನಂಗೆ ಕೊಡುವಂತಹ ದಾನ ಅಂತ ಹೇಳ್ತಾನೆ ಇದನ್ನ ಕೇಳಿ ಆ ಜನ್ಮೇಜ ಏನ್ ಮಾಡ್ತಾನೆ ಆ ಯಜ್ಞವನ್ನ ನಿಲ್ಲಿಸ್ತಾನೆ ಯಜ್ಞವನ್ನು ನಿಲ್ಲಿಸಿದ ಕೂಡಲೇ ಆ ಏನು ಯಜ್ಞವನ್ನ ನಿಲ್ಲಿಸ್ತಾನೆ ನಿಲ್ಲಿಸಿದ ಕೂಡಲೇ ಆ ಅಷ್ಟು ಆಗುವಾಗಲೇ ಹೆಚ್ಚು ಕಮ್ಮಿ ಎಲ್ಲ ಸರ್ಪದ ಕುಲಗಳು ಕೂಡ ಯಜ್ಞದಲ್ಲಿ ಆಹುತಿಯಾಗಿರ್ತದೆ ಉಳಿದದ್ದು ಕೇವಲ ಇವತ್ತು ನಾವೇನು ಆಚರಣೆ ಮಾಡ್ತೇವೆ ಸರ್ಪಾದಿ ಅಷ್ಟಕುಲ ನಾಗೇಂದ್ರ ಅಂತ ಇವತ್ತು ನಾವು ಆಚರಣೆ ಮಾಡುವಂತ ಎಂಟು ಕುಲದ ನಾಗಗಳೇನು ಅಷ್ಟು ಮಾತ್ರ ಉಳ್ಕೊಂಡಿರ್ತದೆ ಉಳಿದ ಎಲ್ಲ ನಾಗ ಕುಲಗಳು ಕೂಡ ಆ ಸರ್ಪ ಯಜ್ಞದಲ್ಲಿ ಆಹುತಿಯಾಗಿ ಹೋಗಿರ್ತದೆ ಅಂದ್ರೆ ಆ ಯಜ್ಞವನ್ನ ನಿಲ್ಲಿಸಿದ ದಿನವೇ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ಅಂದ್ರೆ ನಾಗನ ಕುಲ ಇವತ್ತು ಉಳದ ಕಾ ಉಳದ ದಿನ ಅಂತ ಹೇಳಬಹುದು ಈ ಶ್ರಾವಣ ಮಾಸದ ಏನು ಶುಕ್ಲ ಪಕ್ಷದ ಪಂಚಮಿ ತಿಥಿ ಇದೆ ಇದು ಈ ಯಜ್ಞವನ್ನ ನಿಲ್ಲಿಸಿ ಸರ್ಪ ಕುಲವನ್ನ ಉಳಿಸಿದ ದಿನ ಆದ ಾಗಿ ನಾವೆಲ್ಲರೂ ಕೂಡ ಇವತ್ತು ವಿಶೇಷವಾಗಿ ಆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯನ್ನ ನಾಗರ ಪಂಚಮಿ ಅಂತ ಹೇಳಿ ನಾವು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಸರಿ ಗುರುಗಳೇ ನಾಗರ ಪಂಚಮಿಯ ಮಾಡ್ತಾರೆ ಹಾಗಿದ್ರೆ ಅಂದ್ರೆ ಇದನ್ನ ಆಚರಣೆ ಹೇಗೆ ಮಾಡಿದ್ರೆ ಒಳ್ಳೇದು ಈ ನಾಗರ ಪಂಚಮಿ ಆಚರಣೆ ಹೇಳುವಂತದ್ದು ಆ ವಿಶೇಷವಾಗಿ ನಾನಾ ವಿಧವಾಗಿ ಆಚರಣೆ ಹೇಳುವಂತದ್ದಿದೆ ಅದರಲ್ಲಿ ನಮ್ಮ ಆಚರಣೆ ಹೇಳುವಂಥದ್ದು ಇದು ತುಂಬಾ ಅವಶ್ಯಕ ನಾಗರ ಪಂಚಮಿ ಆಚರಣೆ ಹೇಳುವಂಥ ನಮ್ಗೆ ಅವಶ್ಯಕ ಸರ್ಪ ಮೇವಕರಣೀಯ ಆರೋಗ್ಯ ಪುತ್ರಾಪ್ತಯೇ ಅಂದ್ರೆ ನಮ್ಮ ಜೀವನೊಂದು ಸಾರ್ಥಕ್ಯವಾಗ್ಬೇಕು ನಮ್ಮ ಜೀವನದಲ್ಲಿ ಅಂದ್ರೆ ಸಾರ್ಥಕ್ಯ ಅಂತ ಹೇಳಿದ್ರೆ ಏನು ಎಲ್ಲವೂ ಬೇಕು ನಮಗೆ ಈಗ ಒಂದು ಹುಟ್ಟಿದ ಮಗು ಅಂತ ಹೇಳಿದ್ರೆ ಆ ಮಗುವಿಗೆ ಒಳ್ಳೆಯ ಆರೋಗ್ಯ ಬೇಕು ಆರೋಗ್ಯ ಇದ್ರೆ ಮಾತ್ರ ಅದೊಂದು ಒಳ್ಳೆಯ ಜೀವನ ಪಡಿಲಿಕ್ಕೆ ಸಾಧ್ಯ ಇನ್ನು ಆ ಮಗು ಆರೋಗ್ಯ ಆದ ನಂತರ ಅದಕ್ಕೆ ಸರಿಯಾದ ವಿದ್ಯಾಭ್ಯಾಸ ಸಿಗ್ಬೇಕು ವಿದ್ಯಾಭ್ಯಾಸ ಸಿಕ್ಕಿದ್ರೆ ಜೀವನದಲ್ಲಿ ಮುಂದೆ ಉದ್ಯೋಗ ಸಿಗ್ತದೆ ಉದ್ಯೋಗ ಆಯ್ತು ಹೇಳಿದ್ರೆ ಸಂಸಾರ ಸಂತಾನ ಅಂದ್ರೆ ಇದೆಲ್ಲವೂ ಪರಿಪೂರ್ಣವಾದಾಗ ಒಂದು ಜೀವನ ಅಂತ ಆಗ್ಲಿಕ್ಕೆ ಸಾಧ್ಯ ಇಂತಹ ಜೀವನ ಬೇಕು ಅಂತ ಹೇಳಿದ್ರೆ ನಮ್ಗೆ ನಾಗರ ಪಂಚಮಿ ಆರಾಧನೆ ಅಂದ್ರೆ ನಾಗನ ಆರಾಧನೆ ಹೇಳುವಂಥದ್ದು ತುಂಬಾ ಅವಶ್ಯಕ ಅಂತ ಇನ್ನು ಈ ರೀತಿಯಾಗಿ ವಿಶೇಷವಾಗಿ ಆಚರಣೆ ಹೇಗೆ ಕೇಳಿದ್ರೆ ಇವತ್ತು ನಮಗೆ ಹೇಗೆ ಒಂದು ಮೂಲ ಮನೆ ಅಂತ ಹೇಳುವಂತದ್ದಿದೆ ನಮಗೆ ಇಲ್ಲಿರ್ತಕ್ಕಂತಹ ಎಲ್ಲ ಕುಟುಂಬದ ವರ್ಗದವರಿಗೂ ಮೂಲ ಮನೆ ಹೇಳುವಂತದ್ದು ಹೇಗಿದೆಯೋ ಅದೇ ರೀತಿಯಾಗಿ ಎಲ್ಲರಿಗೂ ಮೂಲ ನಾಗಬನ ಅಂತ ಹಾಗಾಗಿ ಎಷ್ಟೇ ನಾವು ಗಡಿಬಿಡಿಯಲ್ಲಿ ಇದ್ರೆ ಏನಿದ್ರು ಕೂಡ ನಮ್ಮ ಮೂಲ ನಾಗಬನಕ್ಕೆ ವರ್ಷಕ್ಕೆ ಒಂದು ಸಲ ಆದ್ರೂ ಕೂಡ ನಾಗರ ಪಂಚಮಿ ದಿನ ಆದ್ರೂ ಕೂಡ ನಮ್ಮ ಮೂಲ ನಾಗಬನಕ್ಕೆ ಹೋಗಿ ನಾವು ಅಲ್ಲಿ ಒಂದು ತನು ಹಾಕುವಂತಹ ಸಂಪ್ರದಾಯ ತನು ಅಂತ ಹೇಳಿದ್ರೆ ವಿಶೇಷವಾಗಿ ಪಂಚಾಮೃತ ಸಾಹಿತ್ಯಗಳನ್ನ ಮುಖಾಂತರವಾಗಿ ಅಂದ್ರೆ ಹಾಲು ಮೊಸರು ಜೇನುತುಪ್ಪ ತುಪ್ಪ ಅದೇ ರೀತಿಯಾಗಿ ಸಕ್ಕರೆ ಇನ್ನು ಫಲವಸ್ತು ಫಲವಸ್ತು ಅಂತ ಹೇಳಿದ್ರೆ ಬೊಂಡ ಎಳುನೀರು ನೀರಿನ ಅಭಿಷೇಕ ಇದಾದ ಮೇಲೆ ಒಂದು ಸ್ವಸ್ತಿಕೆ ಅಂತ ಸ್ವಸ್ತಿಕೆ ಅಂತ ಹೇಳಿದ್ರೆ ವಿಶೇಷವಾಗಿ ಅದು ಒಂದು ಮೂರ್ತಿಯ ಸ್ವರೂಪ ಅಂತ ಅದು ಯಾವ ರೀತಿ ಕೇಳಿದ್ರೆ ಒಂದು ಹರಿವಾಣದಲ್ಲಿ ಅಕ್ಕಿ ಅದಕ್ಕೆ ಒಂದು ತೆಂಗಿನಕಾಯಿ ಒಂದು ಬಟ್ಟೆ ಅಂದ್ರೆ ಇದು ಯಾವ ರೀತಿ ಕೇಳಿದ್ರೆ ಒಂದು ಮೂರ್ತಿಯ ಸ್ವರೂಪ ಅಂತ ಈ ಸ್ವರೂಪ ಆ ಸ್ವಸ್ತಿಕೆಯಲ್ಲಿ ಆವಾಹನೆಯನ್ನು ಮಾಡಿಕೊಂಡು ಅದಾದ ನಂತರ ನಾಗನಿಗೆ ಸಮರ್ಪಣೆ ಮಾಡುವಂತಹ ಪಂಚಾಮೃತ ಅಭಿಷೇಕಗಳನ್ನು ಮಾಡಿಕೊಂಡು ಅದಾದ ಮೇಲೆ ಹೂಗಳು ಕೇದಕಿ ಹೂಗಳಿರ್ಬೋದು ಸಂಪಿಗೆ ಹೂಗಳಿರ್ಬೋದು ಅದೇ ರೀತಿಯಾಗಿ ಮಲ್ಲಿಗೆ ಹೂಗಳು ಇದೆಲ್ಲ ನಾಗನಿಗೆ ವಿಶೇಷವಾಗಿರ್ತಕ್ಕಂತಹ ಹೂಗಳು ಇಂತಹ ಹೂಗಳನ್ನು ಸಮರ್ಪಣೆ ಮಾಡುವುದರ ಮುಖಾಂತರವಾಗಿ ಮತ್ತೆ ನೈವೇದ್ಯ ಆ ಹಣ್ಣು ಹಂಪಲು ವೀಳ್ಯದೆಲೆ ಇದನ್ನೆಲ್ಲ ನಾವು ನೈವೇದ್ಯ ಮಾಡಿ ಇನ್ನು ನಾಗನಿಗೆ ವಿಶೇಷವಾಗಿ ಆರಾಧನೆ ಕೇಳಿದ್ರೆ ಈ ಹಾಲುಬಾಯಿ ಅಂತ ಹೇಳುವಂತಹ ಒಂದು ಸಿಹಿ ಪದಾರ್ಥ ಇದೆ ನಮ್ಮಲ್ಲೆಲ್ಲ ಯಾವ ರೀತಿ ಕೇಳಿದ್ರೆ ಒಂದು ಗೋಧಿ ಹಿಟ್ಟಿನಿಂದ ಮಾಡುವಂತಹ ಹಾಲುಬಾಯಿ ಹೇಳುವಂತಹ ಸಿಹಿ ಪದಾರ್ಥ ಇದನ್ನು ವಿಶೇಷವಾಗಿ ನಾವು ನಾಗನಿಗೆ ಸಮರ್ಪಣೆ ಮಾಡ್ತೇವೆ ಈ ರೀತಿಯಾಗಿ ವಿಶೇಷವಾಗಿ ಏನು ಕೇಳಿದ್ರೆ ನಾಗರ ಪಂಚಮಿ ದಿನ ನಾಗನಿಗೆ ಮೂಲ ನಾಗ ಬಲಕ್ಕೆ ಹೋಗಿ ತನುವನ್ನ ಸಮರ್ಪಣೆ ಮಾಡುವಂಥದ್ದು ವಿಶೇಷವಾಗಿರ್ತಕ್ಕಂತಹ ಆರಾಧನೆ ಹೇಳುವಂಥದ್ದು ಸರಿ ಗುರುಗಳಾಗರ ಪಂಚಮಿ ಹಬ್ಬವನ್ನ ಎಲ್ಲರೂ ಆಚರಣೆ ಮಾಡ್ತಾರೆ ರೀತಿಯಲ್ಲಿ ಬೇರೆ 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 ಊರಿನಲ್ಲಿ ಆಚರಣೆ ಮಾಡ್ತಾರೆ ತುಳುನಾಡಿನಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಬಗ್ಗೆ ತುಳುನಾಡು ಅಂತ ಹೇಳಿ ಬಂದಾಗ ಇಲ್ಲಿ ಇರುವಂತದ್ದೇ ವಿಶೇಷವಾಗಿ ನಾಗ ಅಂತ ಯಾಕೆ ಕೇಳಿದ್ರೆ ಈ ಹಾಗಾದ್ರೆ ತುಳುನಾಡು ಹೇಗೆ ಬಂತು ತುಳುನಾಡಲ್ಲಿ ಯಾಕೆಷ್ಟು ವೈಭವ ಅಂತ ಕೇಳಿದ್ರೆ ಈ ತುಳುನಾಡು ಹೇಳುವಂತದ್ದು ಸಾಧಾರಣವಾಗಿದ್ದು ಇದು ಹೇಗೆ ಕೇಳಿದ್ರೆ ಈ ಪರಶುರಾಮ ದೇವರು ಅಂತ ಅಂದ್ರೆ ನಮ್ಮ ಮಹಾವಿಷ್ಣುವಿನ ದಶಾವತಾರದಲ್ಲಿ ಬರುವಂತಹ ಒಂದು ಅವತಾರ ಪರಶುರಾಮ ದೇವರು ಆ ಪರಶುರಾಮ ದೇವರ ತಂದೆ ಜಮದಗ್ನಿ ಅಂತ ಹೇಳುವಂತಹ ಋಷಿಯನ್ನ ಒಬ್ಬ ಕ್ಷತ್ರಿಯ ರಾಜ ಹೇಳುವಂತವನು ಸಂಹಾರ ಮಾಡ್ತಾನೆ ಈ ಸಂಹಾರ ಮಾಡಿದಾಗ ಆ ಇದರಿಂದ ಕೋಪಗೊಂಡಂತಹ ಪರಶುರಾಮ ದೇವರು ಅಂದ್ರೆ ಸಾತ್ವಿಕರಾಗಿರ್ತಕ್ಕಂತಹ ಋಷಿಯನ್ನ ಸಂಹಾರ ಮಾಡಿದ ಉದ್ದೇಶ ಅಂದ್ರೆ ದುಷ್ಟ ಶಿಕ್ಷಣ ಇಲ್ಲಿ ದುಷ್ಟರನ್ನು ನಾವು ಸಂಹಾರ ಮಾಡಬೇಕು ಶಿಷ್ಟರನ್ನು ರಕ್ಷಿಸಬೇಕು ಅಂತ ಹೇಳುವಂತಹ ಒಂದು ಆಶಯದಲ್ಲಿ ಪರಶುರಾಮ ದೇವರು ಒಂದು ಪ್ರತಿಜ್ಞೆ ಮಾಡ್ತಾರೆ ಇಡೀ ಭೂಮಂಡಲವನ್ನು ನಾನು ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆ ಮಾಡಿ ಇರತಕ್ಕಂತಹ ಎಲ್ಲ ಕ್ಷತ್ರಿಯ ಕುಲವನ್ನು ನಾನು ಸಂಹಾರ ಮಾಡ್ತೇನೆ ಅಂದ್ರೆ ಕ್ಷತ್ರಿಯ ರಾಜರನ್ನ ವಿಶೇಷವಾಗಿ ಕ್ಷತ್ರಿಯ ರಾಜರನ್ನ ನಾನು ಸಂಹಾರ ಮಾಡ್ತೇನೆ ಕ್ಷತ್ರಿಯ ಕುಲವನ್ನು ನಾನು ನಿರ್ನಾಮ ಮಾಡ್ತೇನೆ ಅಂತೇಳಿ ಪ್ರತಿಜ್ಞೆ ಮಾಡಿ ಅದೇ ರೀತಿಯಾಗಿ ಇಪ್ಪತ್ತೊಂದು ಬಾರಿ ಅವರು ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡ್ತಾರೆ ಪ್ರದಕ್ಷಿಣೆ ಮಾಡಿರ್ತಕ್ಕಂತಹ ಎಲ್ಲ ಸಾಮಂತ ರಾಜರುಗಳನ್ನು ಕ್ಷತ್ರಿಯ ರಾಜನ ಎಲ್ಲರನ್ನು ಕೂಡ ಸಂಹಾರ ಮಾಡ್ತಾರೆ ಈ ಸಂಹಾರ ಮಾಡಿ ಆದ ನಂತರ ಅಲ್ಲಿ ಒಂದು ದೋಷ ಹೇಳುವಂಥದ್ದು ಬರ್ತದೆ ಅಂದ್ರೆ ಈಗ ಹೇಗೆ ಬ್ರಹ್ಮಹತ್ಯಾ ದೋಷ ಹೇಗುಂಟು ಅದೇ ರೀತಿಯಾಗಿ ಕ್ಷತ್ರಿಯ ರಾಜರನ್ನ ಸಂಹಾರ ಮಾಡಿದಕೋಸ್ಕರ ಅವ್ರಿಗೆ ಒಂದು ದೋಷ ಬರ್ತದೆ ಆ ದೋಷ ಪರಿಹಾರಾರ್ಥವಾಗಿ ಅವ್ರೇನ್ ಮಾಡ್ತಾರೆ ಒಂದು ಅಶ್ವಮೇಧ ಯಾಗವನ್ನ ಮಾಡ್ತಾರೆ ಯಾರು ಕಪಿಲ ಮಹರ್ಷಿಗಳ ಮುಖಾಂತರವಾಗಿ ಅಶ್ವಮೇಧ ಯಾಗವನ್ನ ಮಾಡ್ತಾರೆ ಈ ಅಶ್ವಮೇಧ ಯಾಗ ಆದ ನಂತರ ಅಲ್ಲಿ ಕೂಡ ಹಾಗೆ ಅಶ್ವಮೇಧ ಯಾಗ ಆದ ನಂತರ ಒಂದು ದಾನ ಕೊಡ್ಬೇಕು ಅದಕ್ಕೆ ಏನ್ ಮಾಡ್ತಾರೆ ಅವ್ರೇನ್ ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆ ಮಾಡಿ ಏನು ಗೆದ್ದಂತಹ ಭೂಮಂಡಲ ಉಂಟು ಈ ಭೂಮಂಡಲವನ್ನ ಕಪಿಲ ಮಹರ್ಷಿಗಳಿಗೆ ಅಶ್ವಮೇಧ ಯಾಗ ಆದ ನಂತರ ದಾನವಾಗಿ ಕೊಟ್ಟು ಬಿಡ್ತಾರೆ ಇಟ್ಟು ದಾನವಾಗಿ ಕೊಟ್ಟ ನಂತರ ಇವರು ಪರಶುರಾಮ ದೇವರು ಇನ್ನು ತಪಸ್ಸಿಗೆ ಹೊರಡ್ತಾರೆ ತಪಸ್ಸಿಗೆ ಹೊರಡುವಾಗ ಹೇಗೆ ಕೇಳಿದ್ರೆ ಈಗ ನಮ್ಮ ಮನೆಯನ್ನ ನಾವು ದಾನ ಅಂತ ಹೇಳಿ ಬರ್ದು ಬಿಟ್ರೆ ಮತ್ತೆ ಆ ಮನೆಯಲ್ಲಿ ನಮ್ಗೆ ಯಾವುದೇ ತರದ ಅಧಿಕಾರ ಹೇಳುವಂತದ್ದು ಇರೋದಿಲ್ಲ ಇರುದಿಲ್ಲ ಅದೇ ರೀತಿ ಇಲ್ಲಿ ಕಪಿಲ ಮಹರ್ಷಿಗೆ ಏನು ಪರಶುರಾಮ ದೇವರು ಭೂಮಂಡಲವನ್ನ ದಾನ ಅಂತ ಹೇಳಿ ಬರೆದು ಕೊಟ್ಟ ನಂತರ ಅಂದ್ರೆ ದಾನ ಮಾಡಿದ ನಂತರ ಅವರಿಗೆ ತಪಸ್ಸಿಗೆ ಕುತ್ಕೊಳ್ಲಿಕ್ಕೆ ಒಂದು ಜಾಗ ಬೇಕಲ್ವಾ ಸ್ವಂತ ನೆಲೆ ಬೇಕು ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಹ ಯೋಚನೆ ಬಂದಾಗ ಸಮುದ್ರ ರಾಜನ ಹತ್ರ ಬಂದು ಕೇಳ್ತಾರೆ ಅಂದ್ರೆ ಹೀಗೀಗೆ ನಾನೊಂದು ಕೊಡಲಿನ ಬೀಸ್ತೇನೆ ಆ ಕೊಡಲಿ ಎಲ್ಲಿಯ ತನಕ ಹೋಗಿ ಬೀಳ್ತದೆ ಅಲ್ಲಿಯ ತನಕ ಈ ಜಾಗವನ್ನು ನೀವು ನನಗೆ ಬಿಟ್ಟು ಕೊಡಬೇಕು ಅದಕ್ಕೆ ಸಮುದ್ರ ರಾಜ ಸರಿ ಆಯ್ತು ಅಂತ ಹೇಳಿ ಒಪ್ಕೊಳ್ತಾರೆ ಅದೇ ರೀತಿ ಪರಶುರಾಮದೇವರು ಕೊಡಲಿಯನ್ನು ಬೀಸುತ್ತಾರೆ ಕೊಡಲಿ ಬೀಸಿದಾಗ ಈ ನಮ್ಮ ಕಾರವಾರದಿಂದ ಹಿಡಿದು ಮಂಗಳೂರು ದಕ್ಷಿಣ ಕನ್ನಡ ತನಕ ಏನು ಕನ್ಯಾಕುಮಾರಿ ಅಂದ್ರೆ ಪಶ್ಚಿಮ ಘಟ್ಟಗಳೇನು ಇದು ದಕ್ಷಿಣ ಕಡಲ ಕಿನಾರೆಗಳು ಏನು ಬರ್ತದೆ ಇದೆಲ್ಲವೂ ಕೂಡ ಆಗ ಆ ಸಮುದ್ರ ರಾಜ್ಯ ಬಿಟ್ಟುಕೊಂಡಂತಹ ಪ್ರದೇಶ ಅಂತ ಇನ್ನು ಇದನ್ನೇ ಪಾತಾಳ ಅಂತ ಹೇಳ್ತಿದ್ರು ಈಗ ಸಮುದ್ರದ ಅಡಿಭಾಗದಲ್ಲಿ ಇದ್ರೆ ಅದು ಪಾತಾಳ ಅಲ್ಲಿ ಯಾರು ವಾಸ ಮಾಡ್ತಿದ್ರು ಕೇಳಿದ್ರೆ ಇದೇ ನಮ್ಮ ನಾಗನಕುಲಗಳು ಸರ್ಪನ ಕುಲಗಳು ಈ ಪಾತಾಳದಲ್ಲಿ ವಾಸ ಮಾಡ್ತಾ ಇದ್ರು ಹಾಗಾಗಿ ಸಮುದ್ರ ರಾಜ ಜಾಗ ಬಿಟ್ಟು ಕೊಟ್ಟ ಎಷ್ಟು ಪ್ರಾಮುಖ್ಯವೋ ಅಷ್ಟೇ ಪ್ರಾಮುಖ್ಯತೆ ನಾಗದೇವರು ಕೂಡ ಪರಶುರಾಮ ದೇವರಿಗೆ ಈ ಜಾಗವನ್ನ ಬಿಟ್ಟು ಕೊಟ್ಟರು ಯಾಕಂದ್ರೆ ಸಮುದ್ರ ರಾಜ ಬಿಟ್ಟು ಕೊಟ್ಟ ನಂತರ ಅಲ್ಲಿದ್ದಂತ ಎಲ್ಲ ನಾಗಗಳು ಕೂಡ ಅಲ್ಲಿಂದ ವಲಸೆ ಹೋಗ್ತಾರೆ ಆಗ ಅಂದ್ರೆ ಈ ಒಂದು ಜಾಗ ಏನುಂಟಿದ್ದು ಅದಕ್ಕೋಸ್ಕರ ಪರಶುರಾಮ ಸೃಷ್ಟಿ ಅಂತ ಹೇಳುವಂತಹ ಹೆಸರು ಈ ಒಂದು ಕಾರಣಕ್ಕೋಸ್ಕರ ಬಂದದ್ದು ಅಂತ ಇನ್ನು ಪರಶುರಾಮ ದೇವರಿಗೆ ಬಿಟ್ಟು ಕೊಟ್ಟ ನಂತರ ಸಮುದ್ರ ರಾಜ ಕೇಳ್ತಾನೆ ನಾನು ಜಾಗ ಬಿಟ್ಟು ಕೊಟ್ಟಿದ್ದೇನೆ ಹೊರ ಕೊಡ್ತೀರಿ ಅಂತ ಅಂದ್ರೆ ರಿಟರ್ನ್ ಏನ್ ಬೆನಿಫಿಟ್ ಬೇಕಲ್ವಾ ವರ ಏನ್ ಕೊಡ್ತೀರಿ ಅಂತ ಕೇಳ್ತಾನೆ ಆಗ ಪರಶುರಾಮದವ್ರು ಹೇಳ್ತಾರೆ ಈ ಒಂದು ಜಾಗ ಬಿಟ್ಟು ಕೊಟ್ಟದ್ದಕ್ಕೋಸ್ಕರ ಇದು ಇವತ್ತಿನಿಂದ ಪರಶುರಾಮ ಸೃಷ್ಟಿ ಅಂತ ಹೆಸರು ಬರ್ತದೆ ಇನ್ನು ಇಲ್ಲೊಂದು ನಾನು ರಾಜ್ಯವನ್ನ ಸ್ಥಾಪನೆ ಮಾಡ್ತೇನೆ ಆ ರಾಜ್ಯದಲ್ಲಿ ಯಾವ ರೀತಿ ಕೇಳಿದ್ರೆ ಇಪ್ಪತ್ತ ನಾಲ್ಕು ಸಾವಿರ ಅಂತ ಅವರು ಹೇಳ್ತಾರಲ್ಲಿ ಇಪ್ಪತ್ತ ನಾಲ್ಕು ಸಾವಿರ ದೈವಸ್ಥಾನಗಳನ್ನ ದೇವಸ್ಥಾನಗಳನ್ನ ನಾಗಬನಗಳನ್ನ ಅಂದ್ರೆ ಆಲಯ ಅಂದ್ರೆ ವಿಶೇಷವಾಗಿ ಧರ್ಮ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಏನು ಬೇಕು ನಮಗೆ ದೈವ ದೇವರುಗಳು ಏನು ಬೇಕು ನಾಗನಾರಾಧನೆ ಏನು ಬೇಕು ಇದಿಷ್ಟನ್ನು ಕೂಡ ಇಲ್ಲಿ ನಡೆಸುವಂತಹ ಜವಾಬ್ದಾರಿ ಅನ್ನೋದು ಇಲ್ಲಿ ಯಾರು ಈ ಕರ್ತವ್ಯಗಳನ್ನ ಮಾಡ್ತಾರೆ ಈಗ ಅದಕ್ಕೋಸ್ಕರ ನಾವು ನೋಡಬಹುದು ಗಲ್ಲಿಯಲ್ಲಿ ಇಲ್ಲಿ ನಾಗಬನಗಳು ನಮ್ಗೆ ಸಿಗ್ತದೆ ಇನ್ನು ನಮ್ಮ ಉಡುಪಿ ಮಂಗಳೂರು ಬದಿಯಲ್ಲಿ ನೋಡಿದ್ರೆ ಗಲ್ಲಿ ಗಲ್ಲಿ ನಾಗಬನಗಳು ಸಿಗ್ತದೆ ದೈವಸ್ಥಾನಗಳು ಸಿಗ್ತದೆ ದೇವಸ್ಥಾನಗಳು ಸಿಗ್ತದೆ ಕಾರಣ ಏನು ಕೇಳಿದ್ರೆ ಈ ಭೂಮಿಯಲ್ಲಿ ಯಾರು ಧರ್ಮ ಮಾರ್ಗದಲ್ಲಿ ಇರ್ತಾರೆ ದೈವ ದೇವರುಗಳನ್ನ ಆರಾಧನೆ ಮಾಡಿಕೊಂಡು ನಾಗನ ಆರಾಧನೆಯನ್ನು ಮಾಡಿಕೊಂಡು ಯಾರು ಈ ಭೂ ಈ ಒಂದು ಭಾಗದಲ್ಲಿ ಇರ್ತಾರೆ ಅವರೆಲ್ಲರೂ ಕೂಡ ನೆಮ್ಮದಿ ಜೀವನವನ್ನ ಸಾರ್ಥಕವಾಗಿರತಕ್ಕಂತಹ ಜೀವನವನ್ನ ಕಾಣಲಿಕ್ಕೆ ಸಾಧ್ಯ ಅಂದ್ರೆ ಅದು ದೇವರು ಕೊಟ್ಟಂತಹ ಇಲ್ಲಿ ಯಾರು ಆರಾಧನೆ ಮಾಡ್ತಾರೋ ಅವರ ಜೀವನವನ್ನು ಸಾರ್ಥಕವಾಗಿ ಕೊಡ್ತೇನೆ ಅಂತ ಹೇಳಿ ದೇವರು ಕೊಟ್ಟಂತಹ ವಚನ ಹಾಗಾಗಿ ಈ ನಮ್ಮ ತುಳುನಾಡು ಹೇಳುವಂತದ್ದೇನಿದೆ ಈ ಎಲ್ಲ ತುಳುನಾಡಿನಲ್ಲಿ ಕೂಡ ವಿಶೇಷವಾಗಿ ಆ ನಾಗನ ಆರಾಧನೆಗಳನ್ನ ನಾವು ಅಷ್ಟು ವಿಜೃಂಭಣೆಯಿಂದ ಆಚರಿಸ್ತೇವೆ ಯಾಕಂದ್ರೆ ಇದು ನಮಗೆ ಯಾವ ರೀತಿ ಕೇಳಿದ್ರೆ ಒಂದು ಬಾಡಿಗೆ ಮನೆ ಇದ್ದ ಹಾಗೆ ಇದು ಪಾತಾಳ ಅಂತ ಹೇಳಿ ನಾಗನದ್ದೇ ಜಾಗ ಈ ನಾಗನದ್ದೇ ಜಾಗ ಆದದ್ರಿಂದ ಈ ಭಾಗದಲ್ಲಿ ನಾವೇನು ಇರ್ತೇವೆ ವಾಸ ನಮ್ದು ಹೇಳ್ಬೋದು ಇದು ನಮ್ಮ ಮನೆ ನಾವು ಕಟ್ಟಿದ ಮನೆ ಅದೇ ನಾವು ಕಟ್ಟಿದ ಮನೆಕ್ಕಿಂತ ಇದು ಮೂಲತಃ ಯಾರು ಕಡೆ ನಾಗದೇವರ ಜಾಗ ಹಾಗಾಗಿ ಇಲ್ಲಿರ್ತಕ್ಕಂತಹ ಪ್ರತಿಯೊಬ್ಬನು ಕೂಡ ಅವರೆಲ್ಲರೂ ಕೂಡ ಇಲ್ಲಿ ನಾಗನಿಗೆ ಹಾಗೆ ಆರಾಧನೆ ನಾವು ಅಷ್ಟು ಮತ್ತೆ ಇಲ್ಲಿ ಮಡಿ ಕೂಡ ಜಾಸ್ತಿ ಈಗ ನಾವು ಇತರ ಭಾಗಗಳಿಗೆ ಹೋದಾಗ ಅಲ್ಲಿ ಮಡಿ ಕಮ್ಮಿ ಅಲ್ಲಿ ಯಾರು ಕೂಡ ಪೂಜೆ ಮಾಡಬಹುದು ಆದ್ರೆ ನಮ್ಮ ಈ ಉಡುಪಿ ಮಂಗಳೂರು ಅಂತ ಬಂದಾಗ ಇಲ್ಲಿ ಎಲ್ಲರೂ ಕೂಡ ನಾಗನನ್ನ ಮುಟ್ಟಿ ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ ನಾಗನ ಕಲ್ಲನ್ನ ಮುಟ್ಟಿ ಕೂಡ ಬನಕ್ಕೆ ಕೂಡ ಪ್ರವೇಶ ಮಾಡ್ಲಿಕ್ಕೆ ಹೆದರುತ್ತಾರೆ ಯಾಕೆ ಇಲ್ಲಿ ಅಷ್ಟು ಅಂದ್ರೆ ಅವನದ್ದೇ ಆಗಿರತಕ್ಕಂತಹ ಜಾಗ ಆದದ್ರಿಂದ ಇಲ್ಲಿ ವಿಶೇಷವಾಗಿ ನಾಗನ ಆರಾಧನೆ ತುಳುನಾಡಿನಲ್ಲಿ ನಡೀತದೆ ಹೇಳುವಂತಹ ವಿಚಾರ ಹ್ಮ್ ಹ್ಮ್ ಸರಿ ಗುರುಗಳೇ ಹಾಗೆ ತುಳುನಾಡಿನಲ್ಲಿ ಯಾವ ಹೊತ್ತಿನಲ್ಲಿ ತನು ತಂಬಿಲ ಹಾಕಿದ್ರೆ ಒಳ್ಳೇದು ನಾಗರ ಪಂಚಮಿ ಅಂತ ಆ ವಿಚಾರದಲ್ಲಿ ಇಲ್ಲಿ ತನು ತಂಬಿಲ ಅಥವಾ ತನು ತರ್ಪಣ ಹೇಳುವಂತಹ ಏನೊಂದು ಆರಾಧನೆ ಉಂಟು ಇದನ್ನ ವಿಶೇಷವಾಗಿ ಅಹ್ ಈ ಸೂರ್ಯೋದಯದಿಂದ ಹಿಡಿದು ಆ ಮಧ್ಯಾಹ್ನದ ತನಕ ಅಂದ್ರೆ ಭೋಜನ ಮಾಡುವ ತನಕ ಅಂತ ಯಾಕೆ ಕೇಳಿದ್ರೆ ನಾವು ಭೋಜನ ಮಾಡಿದ ನಂತರ ಅನ್ನ ಆಹಾರವನ್ನ ತಗೊಳ್ತೇವೆ ಅಂದ್ರೆ ಅನ್ನಕ್ಕೆ ಸಂಬಂಧಪಟ್ಟಂತಹ ಪದಾರ್ಥವನ್ನ ನಾವು ಸೇವಿಸಿದಾಗ ನಮ್ಮ ದೇಹ ಹೇಳುವಂಥದ್ದು ಮೈಲಿಗೆ ಆಗ್ತದೆ ಹೇಳುವಂತಹ ಒಂದು ವಿಚಾರ ಆ ಒಂದು ಕಾರಣಕ್ಕೋಸ್ಕರ ಸೂರ್ಯೋದಯದಿಂದ ಹಿಡಿದು ಮಧ್ಯಾಹ್ನ ನಮ್ಮ ಭೋಜನ ಆಗುವುದರ ಒಳಗಡೆ ಆಗಿ ನಾವಿಲ್ಲಿ ನಾಗನಿಗೆ ತನ್ನವನ್ನು ಹಾಕುವಂಥದ್ದು ಭಾರಿ ವಿಶೇಷವಾಗಿರ್ತಕ್ಕಂತಹ ವಿಚಾರ ಅದೇ ನೀವು ಇತರ ಸ್ಥಳಗಳಿಗೆ ಹೋದ್ರೆ ಅಲ್ಲಿ ಅಷ್ಟು ಮಡಿ ಇರುವುದಿಲ್ಲ ಅಲ್ಲಿ ಸಂಜೆ ತನಕವೂ ನಾಗನ ಆರಾಧನೆ ಮಾಡುವವರಿದ್ದಾರೆ ಆದ್ರೆ ವಿಶೇಷವಾಗಿ ನಮ್ಮ ತುಳುನಾಡು ಅಂತ ಬಂದಾಗ ಇಲ್ಲಿ ಬೆಳಿಗ್ಗೆಯಿಂದ ಹಿಡಿದು ಸೂರ್ಯೋದಯದಿಂದ ಮಧ್ಯಾಹ್ನ ಭೋಜನ ಆಗುವುದರ ಒಳಗಡೆ ಆಗಿ ವಿಶೇಷವಾಗಿ ನಾವು ನಾಗನ ಆರಾಧನೆಯನ್ನ ಮಾಡಬೇಕಾಗ್ತದೆ ಹೇಳುವಂಥದ್ದು ಅದಾದ ನಂತರ ಅಂದ್ರೆ ನಾವು ಮೈಲಿಗೆ ಆಗ್ತೇವೆ ಅಷ್ಟು ನಮ್ಗೆ ಸಮಂಜಸವಾಗಿರುವುದಿಲ್ಲ ಅಂದ್ರೆ ಆಲಸ್ಯಗಳು ಬರ್ತದೆ ಈಗ ಊಟ ಆದ ಕೂಡ ನಮ್ಗೆ ಆಲಸ್ಯಗಳು ಬರ್ತದೆ ಆ ಭಯಭಕ್ತಿ ಶ್ರದ್ಧೆ ಹೇಳುವಂಥದ್ದು ಇರುವುದಿಲ್ಲ ಆ ಕಾರಣಕ್ಕೋಸ್ಕರ ಆದಷ್ಟು ಸೂರ್ಯೋದಯದಿಂದ ಮಧ್ಯಾಹ್ನದ ಒಳಗಡೆಯಾಗಿ ನಾವು ನಾಗನ ಆರಾಧನೆಯನ್ನ ಮಾಡಬೇಕು ಹೇಳುವಂಥದ್ದು ಇಲ್ಲಿ ಪ್ರಮುಖವಾಗಿರ್ತಕ್ಕಂತಹ ವಿಚಾರ ಇನ್ನು ಅಂದ್ರೆ ತನುವಂತ ಹೇಳಿದ ಕೂಡಲೇ ನಾಗದೇವರ ಕಲ್ಲಿಗೆ ಹಾಲನ್ನ ಇರಿತಾರೆ ಅದರ ಮಹತ್ವ ಏನು ಈ ನಾಗನ ಕಲ್ಲಿಗೆ ಏನು ತನುವನ್ನ ಹಾಕುವಂತದ್ದು ಅಥವಾ ಹಾಲನ್ನ ಅಭಿಷೇಕ ಮಾಡುವಂಥದ್ದು ಇದು ನಮ್ಮ ಕಣ್ಣಿಗೆ ನೋಡುವಾಗ ಏನ್ ಕಾಣ್ತದೆ ನಾಗನ ಕಲ್ಲಿಗೆ ನಾವು ಅಭಿಷೇಕ ಮಾಡ್ತಿದ್ದೇವೆ ಅಂತ ಆದ್ರೆ ಧಾರ್ಮಿಕವಾಗಿಯೂ ವೈಜ್ಞಾನಿಕವಾಗಿಯೂ ಅದರಲ್ಲಿ ತುಂಬಾ ಮಹತ್ತರವಾಗಿರ್ತಕ್ಕಂತಹ ಒಂದು ವಿಚಾರ ಉಂಟು ಅಂತ ಈಗ ನಾಗನ ಕಲ್ಲು ಅಂತ ಹೇಳಿದಾಗ ನಮ್ಗೆ ಏನ್ ಕಾಣ್ತದೆ ಒಂದು ಕಪ್ಪು ಶಿಲೆ ಅದರಲ್ಲಿ ನಾಗನ ಹೆಡೆಗಳು ಚಿತ್ರಣ ಅಂತ ಹೇಳುವಂತದ್ದು ಈ ನಾಗನ ಕಲ್ಲು ಹೇಳುವಂಥದ್ದು ಹೇಗೆ ಕೇಳಿದ್ರೆ ಉದಾಹರಣೆಗೆ ನಮಗೊಂದು ದೇಹ ಇದ್ದ ಹಾಗೆ ನಮಗೆ ದೇಹ ಹೇಗುಂಟು ದೇಹದ ಒಳಗಡೆ ಒಂದು ಆತ್ಮ ಹೇಳುವಂತದ್ದು ನಮ್ಗೆ ಉಂಟು ಅಲ್ವಾ ಅದೇ ರೀತಿಯಾಗಿ ನಾಗನ ಕಲ್ಲಂತ ಕೊಂಡ್ರೆ ಆ ನಾಗನ ಕಲ್ಲಿನ ಒಳಗಡೆ ಒಂದು ಕಲೆ ಅಥವಾ ಚೈತನ್ಯ ಅಂತ ನಾವೇನ್ ಹೇಳ್ತೇವೆ ಆ ಚೈತನ್ಯವನ್ನ ಕೊಟ್ಟಾಗ ಆ ನಾಗನ ಕಲ್ಲಿಗೆ ನಾವು ಮಾಡುವಂತಹ ಅಭಿಷೇಕಗಳು ನಾಗನಿಗೆ ಸಂದಾಯವಾಗ್ತದೆ ಇನ್ನು ಚೈತನ್ಯ ಕೊಡುವುದು ಹೇಗೆ ಅಂತ ಕೇಳಿದ್ರೆ ವಿಶೇಷವಾಗಿ ನಮ್ಮ ಈ ಆರಾಧನೆ ಈ ನಮ್ಮ ಸಂಸ್ಕೃತಿಯಲ್ಲಿ ಇರತಕ್ಕಂತಹ ವೈಶಿಷ್ಟ್ಯವೇ ಅದು ಇರತಕ್ಕಂಥ ಆರಾಧನೆ ಯಾವ ರೀತಿ ಕೇಳಿದ್ರೆ ಪ್ರಕೃತಿ ಆರಾಧನೆ ಮಾಡುವಂತದ್ದು ನಾವು ಅಂತ ಪ್ರಕೃತಿ ಹೇಳಿದ್ರೆ ಈ ಪಂಚ ತತ್ವಗಳು ಬರ್ತದೆ ಪೃಥ್ವಿ ಅಂದ್ರೆ ಭೂತತ್ವ ಆಗಿರ್ಬೋದು ಇನ್ನು ಅಪತತ್ವ ಅಂತ ಹೇಳಿದ್ರೆ ಜಲ ತತ್ವ ಇನ್ನು ತೇಜಸ್ ತತ್ವ ಹೇಳಿದ್ರೆ ಅಗ್ನಿ ಮುಖಾಂತರವಾಗಿ ಮಾಡುವಂತಹ ಆರಾಧನೆ ಇನ್ನು ವಾಯು ತತ್ವ ಅಂತ ಹೇಳಿದ್ರೆ ಮಂತ್ರ ಮುಖಾಂತರವಾಗಿ ನಾವು ಹೇಳುವಂತಹ ಶಬ್ದಗಳು ತರಂಗಾಂತರಗಳು ಇದು ವಿಜ್ಞಾನ ವಿದ್ಯಾರ್ಥಿಗೆ ಸಾಧಾರಣ ಗೊತ್ತಿರ್ತದೆ ತರಂಗಾಂತರ ಹೇಗೆ ಉತ್ಪತ್ತಿ ಆಗ್ತದೆ ಅಂತ ಅಂದ್ರೆ ಈ ರೀತಿಯಾಗಿ ಪಂಚ ತತ್ವಗಳ ಮುಖಾಂತರವಾಗಿ ನಾವು ಆರಾಧನೆ ಹೇಗೆ ಕೇಳಿದ್ರೆ ಒಂದು ಹೋಮ ಮಾಡ್ತೇವೆ ಹೋಮ ಮಾಡುವಾಗ ಒಂದು ಮಂಡಲವನ್ನು ಹಾಕೊಳ್ತೇವೆ ಪಂಚವರ್ಣ ಮುಖಾಂತರವಾಗಿ ಮಂಡಲವನ್ನು ಹಾಕಿಕೊಂಡು ಆ ಮಂಡಲದಲ್ಲಿ ಅಲ್ಲಿ ಭೂ ಪೂಜೆ ಅಂತ ಹೇಳಿದ್ರೆ ಭುವನೇಶ್ವರಿಯನ್ನ ನಾವು ಆವಾಹನೆ ಮಾಡಿ ಪೂಜೆ ಮಾಡ್ತೇವೆ ಅಂದ್ರೆ ಅಲ್ಲಿ ಭೂ ತತ್ವದ ಪೂಜೆ ಆಯ್ತು ಅಂತ ಇನ್ನು ಅದೇ ಮಂಡಲ ಪೂಜೆ ಆದ ನಂತರ ಭುವನೇಶ್ವರಿ ಪೂಜೆ ಆದ ನಂತರ ಆ ಮಂಡಲದ ಮೇಲೆ ನಾವು ಅಕ್ಕಿಯನ್ನ ವಿಸ್ತಾರ ಮಾಡಿಕೊಂಡು ಅಂದ್ರೆ ಅಕ್ಕಿಯ ರಾಶಿಗಳನ್ನ ಹಾಕಿ ಧಾನ್ಯ ರಾಶಿ ಅಂತ ಅದನ್ನು ಹಾಕಿಕೊಂಡು ವಿಸ್ತಾರ ಮಾಡಿಕೊಂಡು ಆ ಧಾನ್ಯ ರಾಶಿಯ ಮೇಲೆ ನಾವು ಕಲಶವನ್ನ ಇಡ್ತೇವೆ ಕಲಶವನ್ನಿಟ್ಟು ಆ ಕಲಶಕ್ಕೆ ನಾವು ಜಲವನ್ನ ಪೂರ್ಣೆ ಮಾಡ್ತೇವೆ ಅಂದ್ರೆ ಅಲ್ಲಿ ಜಲತತ್ವದ ಆರಾಧನೆ ಆಯಿತು ಹೇಳುವಂಥದ್ದು ಇನ್ನು ಆ ಜಲತತ್ವ ಆದ ನಂತರ ಅಗ್ನಿ ತತ್ವ ಅಗ್ನಿತ್ವ ಹೇಗೆ ಕೇಳಿದ ಒಂದು ಹೋಮಕುಂಡವನ್ನ ರಚನೆ ಮಾಡಿಕೊಂಡು ಅಲ್ಲಿ ಅಗ್ನಿಯನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಇನ್ನು ಆ ಅಗ್ನಿಗೆ ನಾವು ಕೊಡುವಂತಹ ಆಹುತಿ ಅದು ಸಮಿಧೆಗಳಿರ್ಬೋದು ಅಹ್ ಅನ್ನಗಳಿರ್ಬಹುದು ಅಥವಾ ಧಾನ್ಯಗಳಿರ್ಬೋದು ಅಥವಾ ತುಪ್ಪಗಳಿರ್ಬೋದು ಏನ್ ನಾವು ಆಹುತಿಯನ್ನು ಕೊಡ್ತೇವೆ ಈ ಆಹುತಿ ಕೊಡುವಾಗ ಅಲ್ಲಿ ಕೂಡ ಒಂದು ಅನಿಲ ಉತ್ಪತ್ತಿ ಆಗ್ತದೆ ಈ ಅನಿಲ ಹೇಳುವಂತದ್ದು ಹೇಗೆ ಕೇಳಿದ್ರೆ ನಿಮ್ಗೆ ಈ ನಮ್ಮ ಓಝೋನ್ ಪದರವನ್ನು ಕೂಡ ಇದ್ದಂತಹ ಡ್ಯಾಮೇಜ್ ಹೋಲ್ಗಳನ್ನ ಆ ಮುಚ್ಚುತ್ತದೆ ಹೇಳುವಂತಹ ಸೈನ್ಸ್ ಅಲ್ಲಿ ಫ್ರೂ ಆಗಿರತಕ್ಕಂತಹ ವಿಚಾರ ಅಂದ್ರೆ ಆ ಅಗ್ನಿ ಮುಖಾಂತರವಾಗಿ ನಾವು ಮಾಡಿದಂತಹ ಆರಾಧನೆ ಆ ಅಗ್ನಿ ತತ್ವದಲ್ಲಿ ಉತ್ಪತ್ತಿಯಾದಂತಹ ಅನಿಲ ಇದನ್ನು ನಾವೆಲ್ಲ ಪೂಜೆ ಆದ ನಂತರ ಹೇಳ್ತೇವೆ ಅಗ್ನಿಗತ ಸಕಲ ಕಲಾ ಚೈತನ್ಯಂ ಅಸ್ಮಿನ್ ಬ್ರಹ್ಮ ಕುಂಬೆನೇ ಸ್ವಾಮಿ ಅಂತ ಅಂದ್ರೆ ಅಗ್ನಿಯಲ್ಲಿ ಉತ್ಪತ್ತಿ ಆಗಿರತಕ್ಕಂತಹ ಎಲ್ಲ ಚೈತನ್ಯವನ್ನ ಕೂಡ ನಾವು ಈ ಬ್ರಹ್ಮ ಕಲಶದಲ್ಲಿ ಅಂದ್ರೆ ಕಲಶಕ್ಕೆ ನಾವು ಅದನ್ನ ಅಭಿಮಂತ್ರಣೆ ಮಾಡ್ತೇವೆ ಅಂದ್ರೆ ಅಲ್ಲಿ ಅಗ್ನಿಯ ಪೂಜೆ ಆಯಿತು ಇನ್ನು ವಾಯು ತತ್ವ ವಾಯು ತತ್ವ ಹೇಳಿದ್ರೆ ಗಾಳಿ ಮುಖ ಅಂದ್ರೆ ನಾವೇನು ಮಂತ್ರಗಳನ್ನ ಹೇಳ್ತೇವೆ ಮಂತ್ರೋಚ್ಚಾರ ಮಾಡ್ತೇವೆ ಆ ಮಂತ್ರೋಚ್ಚಾರ ಮಾಡುವಂತಹ ಸಮಯದಲ್ಲಿ ಉತ್ಪತ್ತಿ ಆಗುವಂತಹ ತರಂಗಾಂತರ ಇನ್ನು ಆಕಾಶ ತತ್ವ ಅವಕಾಶವಾಗಿರ್ತಕ್ಕಂಥ ಈ ಪಂಚ ತತ್ವಗಳ ಮುಖಾಂತರವಾಗಿ ನಾವೊಂದು ಕ್ರೋಢೀಕರಿಸುವಂತಹ ಶಕ್ತಿ ಅದು ಕಲಶದಲ್ಲಿ ಅಂತ ಹೇಗೆ ಕೇಳಿದ್ರೆ ಈಗ ಉದಾಹರಣೆಗೆ ಸೂರ್ಯನ ಕಿರಣ ಇಡೀ ಭೂಮಂಡಲಕ್ಕೆ ವಿಸ್ತಾರವಾಗಿರುವಂತಹ ಸೂರ್ಯನ ಕಿರಣವನ್ನ ಆ ಒಂದು ಭೂತ ಕನ್ನಡಿ ಹಿಡಿದುಕೊಂಡು ಅದನ್ನ ನಾವು ಕೇಂದ್ರ ಬಿಂದುವಿನ ಮುಖಾಂತರವಾಗಿ ಅದರ ಶಕ್ತಿಯನ್ನು ನಾವು ತಕೊಂಡ್ರೆ ಅಲ್ಲಿ ಇರ್ತಕ್ಕಂತಹ ಒಂದು ಯಾವುದೋ ಯಾವುದೊಂದು ವಸ್ತು ಹೇಳುವಂತದ್ದು ಅದು ಅಗ್ನಿ ಉತ್ಪತ್ತಿಯಾಗಿ ಭಸ್ಮವಾಗಿ ಹೋಗ್ತದೆ ಅಂದ್ರೆ ಸೂರ್ಯನ ಕಿರಣ ವಿಸ್ತಾರವಾಗಿದ್ರು ಭೂತ ಕನ್ನಡಿಯ ಮುಖಾಂತರವಾಗಿ ಆ ಸೂರ್ಯನ ಕಿರಣವನ್ನು ಏಕೀಕರಣವಾಗಿ ಮಾಡಿ ಅಲ್ಲಿ ಶಕ್ತಿ ಉತ್ಪಾದನೆ ಹೇಗೆ ಮಾಡ್ತೇವೋ ಅದೇ ರೀತಿಯಾಗಿ ಪ್ರಗತಿಯಲ್ಲಿ ಇರ್ತಕ್ಕಂತಹ ಪಂಚತತ್ವದಲ್ಲಿ ಇರತಕ್ಕಂತಹ ಶಕ್ತಿಯನ್ನ ನಾವು ಆ ಕಲಶಕ್ಕೆ ಒಂದು ಕಡೆ ಸಂಯೋಜನೆ ಮಾಡಿದಾಗ ಆ ಕಲಶದ ಮುಖಾಂತರವಾಗಿರ್ತಕ್ಕಂತಹ ಆ ಶಕ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದಂತಹ ಕಲ್ಲಿಗೆ ಅಂದ್ರೆ ನಾವೇ ನಾಗನ ಕಲ್ಲು ಅಂತ ಹೇಳ್ತೇವೆ ಆಕ್ಚುಲಿ ಅದು ಬಿಂಬ ಅಂತ ಆ ಬಿಂಬಕ್ಕೆ ನಾವು ಆ ಕಲಶದ ಜಲವನ್ನ ಅಭಿಷೇಕ ಮಾಡಿದಾಗ ಪ್ರಕೃತಿಯ ಪಂಚತತ್ವದಲ್ಲಿ ಕ್ರೋಢೀಕೃತವಾಗಿರ್ತಕ್ಕಂತಹ ಶಕ್ತಿ ಹೇಳುವಂಥದ್ದು ಆ ಕಲ್ಲಿನಲ್ಲಿ ಬಂದು ನೆಲೆಯಾಗ್ತದೆ ಅದಕ್ಕೆ ಕಲಾ ಚೈತನ್ಯ ಅಂತ ಹೇಳುವಂತಹ ವಿಚಾರ ಅಂತಹ ಕಲಾ ಚೈತನ್ಯ ಪೂರಿತವಾಗಿರ್ತಕ್ಕಂತಹ ಬಿಂಬದ ಎದುರುಗಡೆ ಬಂದು ನಾವು ನಿಂತೇನಾದ್ರು ಪ್ರಾರ್ಥನೆ ಮಾಡಿದ್ರೆ ಆ ನಮ್ಮ ಪ್ರಾರ್ಥನೆಗೆ ಪರಮಾತ್ಮ ಓಗೊಡ್ತಾನೆ ಅಂದ್ರೆ ನಮ್ಗೆ ಕಾಣ್ಲಿಕ್ಕೆ ಅದು ಕಲ್ಲಂತ ಕಂಡ್ರು ಅದ್ರ ಹಿಂದ್ಗಡೆ ಇಷ್ಟು ವೈಜ್ಞಾನಿಕವಾಗಿರ್ತಕ್ಕಂತಹ ವಿಚಾರಗಳು ಧಾರ್ಮಿಕವಾಗಿರತಕ್ಕಂತಹ ನಿಯಮಾವಳಿಗಳ ಮುಖಾಂತರವಾಗಿ ಆಗಿರತಕ್ಕಂತಹ ಪೂಜೆ ಪುನಸ್ಕಾರಗಳು ಅದರಿಂದಾಗಿ ಆ ಕಲ್ಲಿನಲ್ಲಿ ಕೆಲವು ಶಕ್ತಿ ಚೈತನ್ಯ ಹೇಳುವಂಥದ್ದು ಇರ್ತದೆ ಅಂತಹ ಚೈತನ್ಯಕ್ಕೆ ನಾವು ಹಾಲನ್ನು ಅಭಿಷೇಕ ಮಾಡುವಂಥದ್ದು ಅಂದ್ರೆ ನಾಗರ ಪಂಚಮಿ ಅಂತ ಹೇಳಿಕೊಳ್ಳೆ ಕಲ್ಲಿಗೆ ಹಾಲನ್ನು ಹಾಕುವುದಂತ ನಮ್ಮ ಅಭಿಪ್ರಾಯ ಆದ್ರೆ ಆ ಚೈತನ್ಯ ಪೂರಿತವಾಗಿರತಕ್ಕಂತಹ ಬಿಂಬಕ್ಕೆ ನಾವು ಅಭಿಷೇಕ ಮಾಡಿದಾಗ ಆ ಬಿಂಬಕ್ಕೆ ಸಂತೃಪ್ತಿ ಅಂದ್ರೆ ನಮ್ಗೆ ಹೇಗೆ ಊಟ ಮಾಡಿದಾಗ ಆತ್ಮಕ್ಕೆ ಸಂತೃಪ್ತಿ ಆಗ್ತದೆ ತುಂಬಾ ಹಸುವಾದಾಗ ನಾವು ಒಳ್ಳೆಯ ಒಂದು ಆಹಾರ ಪದಾರ್ಥವನ್ನು ಕೊಟ್ಟು ಹೇಳಿದ್ರೆ ಅದು ಊಟ ಮಾಡಿದ್ರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಅಂದ್ರೆ ಆತ್ಮ ಸಂತೃಪ್ತಿ ಆಗ್ತದೆ ಹೇಗೋ ಅದೇ ರೀತಿಯಾಗಿ ಆ ಚೈತನ್ಯ ಪೂರಿತವಾಗಿರಕ್ಕಂತಹ ಬಿಂಬಕ್ಕೆ ನಾವು ಅಭಿಷೇಕ ಮಾಡಿದಾಗ ಅದು ದೇವರಿಗೆ ಸಂದಾಯ ಆಗ್ತದೆ ಹೇಳುವಂತಹ ವಿಚಾರ ಹಾಗಾಗಿ ನಾಗನ ಕಲ್ಲಿಗೆ ಅಭಿಷೇಕ ಮಾಡೋದಕ್ಕಿಂತ ಸಹ ಅಲ್ಲಿರ್ತಕ್ಕಂತಹ ಚೈತನ್ಯದ ಆರಾಧನೆಯನ್ನು ನಾವು ಮಾಡುವಂತಹ ವಿಚಾರ ಅದು ಪ್ರಧಾನವಾಗಿರ್ತದೆ ಹೇಳುವಂತಹ ಇನ್ನು ಗುರುಗಳಂದ್ರೆ ಕೆಲವರ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ನಾಗದೇವರ ಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ರೀತಿಯ ಪ್ರತಿಷ್ಠಾಪನೆ ಅಂತ ಹೇಳಿ ಬಂದಾಗ ಕೆಲವರಿಗೆ ಉಮೇದಾಗ್ತದೆ ಕೆಲವು ನಾಗಬನ ನೋಡಿದ ಕೂಡಲೇ ನಾವು ಕೂಡ ನಾಗ ಪ್ರತಿಷ್ಠೆ ಮಾಡುವ ಅಂತ ಹೇಳುವಂತದ್ದು ಆದ್ರೆ ಈ ನಾಗ ಪ್ರತಿಷ್ಠಾಪನೆ ಹೇಳುವಂಥದ್ದು ಮಾಡ್ಲಿಕ್ಕೆ ಕೆಲವು ನಿಯಮಾವಳಿಗಳು ಇನ್ನು ಮಾಡ್ಲಿಕ್ಕೆ ಬೇಕಾದಂತಹ ನಿಯಮ ಕಟ್ಟಳೆಗಳು ಕೂಡ ಉಂಟು ಅಂತ ಇನ್ನು ನಾಗಪ್ರತಿಷ್ಠೆ ಅಂತ ಹೇಳಿದ ಕೂಡಲೇ ಆ ಇದ್ದ ನಾಗನ ಕಲ್ಲನ್ನ ತಂದು ಪ್ರತಿಷ್ಠೆ ಮಾಡಿಬಿಡ್ತೇನೆ ಹೇಳಿದ್ರೆ ಅದು ಆಗುವಂತಹ ಮಾತಲ್ಲ ಅಂತ ಯಾಕಂದ್ರೆ ನಾಗನ ಪ್ರತಿಷ್ಠೆ ಮಾಡ್ಬೇಕೇಳಿದ್ರೆ ಕೆಲವು ವಿಚಾರಗಳು ಮೊದಲನೆಯದಾಗಿ ಕೆಲವರು ಸಂತಾನ ಪ್ರತಿಬಂಧಕ ದೋಷಗಳಿದ್ರೆ ಅಂದ್ರೆ ಮದುವೆಯಾಗಿ ತುಂಬಾ ವರ್ಷಗಳಾಗಿರ್ತದೆ ಸಂತಾನ ಹೇಳುವಂತದ್ದು ಆಗಿರುವುದಿಲ್ಲ ಅಂತಹ ಸಮಯದಲ್ಲಿ ಹರಕೆ ಹೊತ್ತುಕೊಳ್ಳುವಂತಹ ಸಂಪ್ರದಾಯ ಉಂಟು ನಮ್ಮಲ್ಲಿ ಅಹ್ ಒಂದು ಸಂತಾನ ಆಯಿತು ಅಂತ ಹೇಳಿದ್ರೆ ಒಂದು ನಾಗಶೀರ್ಯನ ಪ್ರತಿಷ್ಠಾಪನೆ ಮಾಡ್ತೇನೆ ಹೇಳುವ ಇಂತಹ ಸಂದರ್ಭಗಳಲ್ಲಿ ಇನ್ನು ಎರಡನೇದಾಗಿ ನಾವೋ ಅಥವಾ ನಮ್ಮ ಪೂರ್ವಜರೋ ಮಾಡಿರ್ತಕ್ಕಂತಹ ಪಾಪ ಕೃತ್ಯಗಳು ಯಾವ ರೀತಿ ಕೇಳಿದ್ರೆ ಒಂದು ದೊಡ್ಡ ಮೊದಲೆಲ್ಲ ಹಾಡಿ ಅಂದ್ರೆ ಜಮೀನುಗಳೆಲ್ಲ ಇರ್ತಿತ್ತು ಕೆಲವರಿಗೆ ಆ ದೊಡ್ಡ ಹಾಡಿಯಲ್ಲಿ ಎಷ್ಟೋ ನಾಗನ ಪುಂಚಗಳೆಲ್ಲ ಬೆಳೀತಾ ಇತ್ತು ಆ ಬೆಳೆದಾಗ ಈಗೆಲ್ಲ ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಅದನ್ನು ಮಾರುವಂತಹ ವಿಚಾರದಲ್ಲಿ ಇದ್ದ ಮರಗಳನ್ನೆಲ್ಲ ಕಡ್ದು ಬುಳ್ಳ ಹಾಕಿ ತೆಗಿತಾರೆ ಈ ತೆಗೆಯುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಪುಂಚಗಳೇನಾದ್ರೂ ನಾಶವಾಗಿದ್ರೆ ಅಥವಾ ಅಂಡಗಳು ಅಂದ್ರೆ ಈ ನಾಗನ ಅಂಡಗಳು ಅಂದ್ರೆ ಮೊಟ್ಟೆಗಳೇನಾದ್ರೂ ನಾಶವಾಗಿದ್ರೆ ಅಥವಾ ನಾಗನ ಮರಿಗಳು ಈಗಷ್ಟೇ ಜನಿಸಿದಂತಹ ಸಣ್ಣ ಮರಿಗಳು ಇಂಥದ್ದೆಲ್ಲ ನಾಶವಾಗಿದೆ ಅಂದ್ರೆ ಇಂತಹ ಮಹತ್ತರವಾಗಿರಕ್ಕಂತಹ ದೋಷಗಳಿದ್ದಾಗ ಅಥವಾ ಹರಕೆ ಹೇಳಿಕೊಂಡಂತಹ ವಿಚಾರದಲ್ಲಿ ಮಾತ್ರವೇ ನಾವು ನಾಗನನ್ನ ಪ್ರತಿಷ್ಠಾಪನೆ ಮಾಡಬೇಕೇ ವಿನಃ ಇನ್ನು ನಂಗೆ ಇಷ್ಟ ಆಯ್ತು ಅಂತ ಹೇಳಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಆಗುವುದಿಲ್ಲ ಹೇಳುವಂಥದ್ದು ಇನ್ನು ಪ್ರತಿಷ್ಠೆಯು ಕೂಡ ಹಾಗೆ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಅದರದ್ದೇ ಆದ ಕೆಲವು ನಿಯಮಾವಳಿಗಳು ಉಂಟು ಅಂತ ಹೇಗೆ ಕೇಳಿದ್ರೆ ಈಗ ಒಂದು ಎಲ್ಲ ಒಂದು ಶಿಲ್ಪಿ ಒಂದು ನಾಗಶಿಲೆಯನ್ನ ಕೆತ್ತಿ ಇಟ್ಟಿದ್ದನ್ನ ನೋಡಿ ಖುಷಿ ಆಗ್ತದೆ ತಂದು ನಾನು ಇಡ್ತೇನೆ ಅದು ಆಗುವಂಥದ್ದು ಯಾಕೆ ಕೇಳಿದ್ರೆ ಆ ನಾಗಶಿಲೆಯನ್ನ ನಾವು ತಂದ ನಂತರ ಅದಕ್ಕೆ ಜಲಾದಿವಾಸ ಹೇಳುವಂತ ಒಂದು ವಿಧಿ ಉಂಟು ನಲ್ವತ್ತ ಎಂಟು ದಿನ ಆ ನಾಗನ ಶಿಲೆಯನ್ನು ನಾವು ನೀರಿನಲ್ಲಿ ಇಡಬೇಕು ಅಂತ ಜಲಾದಿವಾಸ ಮಾಡಬೇಕು ಅಂತ ಅದು ಯಾಕೆ ಕೇಳಿದ್ರೆ ಈ ಶಿಲ್ಪಿಗಳು ಆ ಕೆತ್ತನೆ ಮಾಡುವಾಗ ಅಲ್ಲಿ ಕೆಲವು ಕಿಡಿಗಳು ಉತ್ಪತ್ತಿ ಆಗ್ತದೆ ಉಳಿಪೆಟ್ಟಿನಿಂದಾಗಿ ಅಲ್ಲಿ ಕಿಡಿಗಳು ಉತ್ಪತ್ತಿ ಆಗ್ತದೆ ಆ ಕಿಡಿಗಳಿಂದಾಗಿ ಉಷ್ಣಾಂಶ ಹೇಳುವಂತದ್ದು ಆ ಕಲ್ಲಿನಲ್ಲಿ ಇರ್ತದೆ ಅಂತ ಒಂದು ಇನ್ನು ಎರಡನೇದಾಗಿ ಕೆಲವು ಧೂಳಿನ ಕಣಗಳಿರ್ತದೆ ಅಂತ ಇನ್ನು ಮೂರನೇದಾಗಿ ಈ ಕೆಲಸ ಮಾಡುವಾಗ ಈ ಬೇಡದ ದುಶ್ಚಟಗಳಿರುವಾಗ ಅಂದ್ರೆ ಪಾನ್ ಪರಾಗೋ ಮಸಾಲೆ ಏನೋ ಒಂದು ತಿನ್ಕೊಂಡಿರ್ತಾರೆ ಅದನ್ನ ಅಲ್ಲೇ ಉಗಿತಾರೆ ಇಂತಹ ವಿಚಾರಗಳು ಇನ್ನು ಮೂರನೇದಾಗಿ ಆ ಶಿಲೆ ಕೆತ್ತುವಾಗಕ್ಕೆ ಅದರ ಮೇಲೆ ಕಾಲಿಟ್ಟಿರ್ತಾರೆ ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಚಪ್ಪಲಿಗಳನ್ನು ಹಾಕೊಂಡು ಪಾದರಕ್ಷೆಗಳನ್ನು ಹಾಕೊಂಡು ಕಾಲಿಡುವಂತಹ ವ್ಯವಸ್ಥೆಗಳು ಅಂದ್ರೆ ಇಂತಹ ದೋಷಗಳ ಪರಿಹಾರಾರ್ಥವಾಗಿ ಮೂಲತಃ ಅಲ್ಲಿ ಇರ್ತಕ್ಕಂಥ ಉರಿಯನ್ನ ಶಮನ ಮಾಡ್ಲಿಕ್ಕೋಸ್ಕರ ಅಂತ ಹೇಳಿ ಆ ಒಂದು ನಾಗನ ಕಲ್ಲನ್ನು ನಾವು ನಲವತ್ತೆಂಟು ದಿನಗಳ ಕಾಲ ನೀರಿನಲ್ಲಿ ಜಲಾದಿವಾಸ ಮಾಡ್ತೇವೆ ಇನ್ನು ಜಲಾದಿವಾಸ ಮಾಡಿದಾಗಲೂ ಹಾಗೆ ಆ ನೀರಿನಲ್ಲಿ ಇಟ್ಟಾಯ್ತು ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ ಯಾಕೆ ಕೇಳಿದ್ರೆ ಆ ನೀರಿನಲ್ಲಿ ಇಟ್ಟಾಗ ಈ ಶ್ವಾನಗಳು ಬಂದು ಅದಕ್ಕೆ ಮೂತ್ರ ವಿಸರ್ಜನೆ ಮಾಡುವಂಥದ್ದು ಅಥವಾ ಈ ಬೆಕ್ಕುಗಳು ಬಂದು ಅದರ ನೀರನ್ನು ಕುಡಿಯುವಂಥದ್ದು ಅಥವಾ ಇನ್ನು ಋತಿಮತಿಯಾಗಿರ್ತಕ್ಕಂತಹ ಸ್ತ್ರೀ ನಿಷಿದ್ಧ ಅಂತ ಅಂದ್ರೆ ಇದರಿಂದ ನಾವು ಅದನ್ನ ಕಾಪಾಡ್ಕೊಳ್ಬೇಕು ಜಾಗ್ರತೆ ಮಾಡ್ಕೊಳ್ಬೇಕು ಇನ್ನು ನೀರಿನ ಪ್ರಮಾಣವು ಕಮ್ಮಿ ಆಗ್ಲಿಕ್ಕಿಲ್ಲ ನೀರು ಆವಿ ಆದಾಗೆ ಪುನಃ ಪುನಃ ನಾವು ನೀರನ್ನು ಹಾಕಿ ಅದರ ಪ್ರಮಾಣವನ್ನು ಸರಿಸ್ಥಿತಿಯಲ್ಲಿ ನೋಡ್ತಾ ಇರಬೇಕು ಇಷ್ಟು ಆದ ನಂತರ ಇನ್ನು ಪ್ರತಿಷ್ಠೆ ಅಂತ ಬರುವಾಗ ನಾಗನಿಗೆ ಸಂಬಂಧಪಟ್ಟಂತಹ ಆಲಯ ಆ ಆಲಯವನ್ನ ಸರಿಯಾದ ಪ್ರಮಾಣದಲ್ಲಿ ಅದಕ್ಕೆ ಬೇಕಾದ ರೀತಿ ಆಯ ಅಂತ ಹೇಳ್ತಾರೆ ಅಂದ್ರೆ ಇಷ್ಟು ಇಂಚು ಇಷ್ಟು ಸ್ಕ್ವೇರ್ ಫೀಟ್ ಹೀಗೆ ಇರ್ಬೇಕು ಅಂತ ಹೇಳುವಂತ ಒಂದು ಆಯ ಉಂಟು ಅಂತ ಆಯ ಪ್ರಮಾಣವಾಗಿ ನಾಗಬನವನ್ನ ನಾವು ಆ ತಯಾರು ಮಾಡಿಕೊಂಡು ಇನ್ನು ಅಲ್ಲಿ ಪ್ರತಿಷ್ಠೆ ಮಾಡುವಾಗಲೂ ಹಾಗೆ ಆ ಆಯಗಳನ್ನು ಶುದ್ಧ ಮಾಡಿಕೊಳ್ಬೇಕು ಸಪ್ತ ಶುದ್ಧಿಗಳು ಅಂತ ಏಳು ಬಗೆಯಲ್ಲಿ ನಾವು ಅದನ್ನು ಶುದ್ಧ ಮಾಡಿಕೊಂಡು ಅದಾದ ಮೇಲೆ ವಾಸ್ತುಹೋಮ ವಾಸ್ತು ಪೂಜೆ ರಾಕ್ಷೋಗ್ನ ಹೋಮ ಇದನ್ನ ಮಾಡಿಕೊಂಡು ಮತ್ತೆ ಸಪ್ತಾದಿವಾಸ ಪುನಃ ಏಳು ಬಗೆಯ ಅಧಿವಾಸ ಮಾಡ್ಲಿಕ್ಕೆ ಉಂಟು ಅಂತ ಯಾವ ರೀತಿ ಕೇಳಿದ್ರೆ ಒಂದು ಸ್ವರ್ಣಾದಿವಾಸವೋ ಫಲಾದಿವಾಸವೋ ಧಾನ್ಯಾದಿವಾಸವೋ ಲಾಸ್ಟಿಗೆ ಬರುವಂತೂ ಶಯನಾದಿವಾಸ ಈ ರೀತಿ ಒಂದು ಏಳು ರೀತಿಯ ಅಧಿವಾಸಗಳನ್ನ ಮಾಡಿಕೊಂಡು ಅದಾದ ಮೇಲೆ ನಾವು ಆ ನಾಗಶಿಲೆಯನ್ನ ಸುಮುಹೂರ್ತದಲ್ಲಿ ಒಂದು ಲಗ್ನ ನೋಡಿಕೊಂಡು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇನ್ನು ಪ್ರತಿಷ್ಠಾಪನೆ ಮಾಡಿದ ಕೂಡಲಿ ಹಾ ಪ್ರತಿಷ್ಠಾ ನಾನು ಅಂತ ಹೇಳಿ ಹೋಗ್ಲಿಕ್ಕೆ ಅದು ಕೂಡ ಆಗುದಿಲ್ಲ ಹೇಳ್ತಾರೆ ಯಾಕೆ ಹೇಳಿದ್ರೆ ಪ್ರತಿಷ್ಠಾಪನೆ ಆಯಿತು ಅಂತ ಹೇಳಿದ್ರೆ ಹೇಗೆ ಕೇಳಿದ್ರೆ ಒಂದು ಸಣ್ಣ ನೂತನ ಮಗು ಹುಟ್ಟಿದ ಹಾಗೆ ಒಂದು ಸಣ್ಣ ಮಗು ಹುಟ್ಟಿತ್ತು ಹೇಳಿದ್ರೆ ಅದನ್ನ ಅಷ್ಟೇ ಚಂದ ರೀತಿಯಲ್ಲಿ ಪಾಲನೆ ಪೋಷಣೆಗಳನ್ನ ಮಾಡ್ಬೇಕಾಗ್ತದೆ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಹಾಲು ಕುಡಿಸುವಂತದ್ದು ಇನ್ನು ಅದಕ್ಕೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಅದರ ನಿದ್ರೆ ವಿಚಾರಗಳನ್ನ ನೋಡುವಂಥದ್ದು ಅದನ್ನ ಸ್ನಾನ ಮಾಡಿಸಿ ಶುಚಿತ್ವ ಕಾಪಾಡು ಇದನ್ನೆಲ್ಲ ನಾವು ಹೇಗೆ ಮಗುವನ್ನು ಮಾಡ್ತೇವೋ ಅದೇ ರೀತಿಯಾಗಿ ಇಲ್ಲಿ ನಾಗ ಪ್ರತಿಷ್ಠಾಪನೆ ಆದಕೊಳ್ಳೆ ಮೂರು ಸಂವತ್ಸರ ಅಂತ ಅಂದ್ರೆ ಒಂದು ಬಾಲ್ಯ ಎರಡನೇದು ಕೌಮಾರ ಮೂರನೇದು ಯೌನ ಅಂತ ಹೇಗೆ ಮಗು ಹುಟ್ಟಿದ ಮಗು ಸ್ವಲ್ಪ ದೊಡ್ಡದಾದ ಕಡೆ ಪ್ರೌಢಾವಸ್ಥೆಗೆ ಯವ್ನ ಕುಮಾರಾವಸ್ಥೆಗೆ ಬರ್ತದೆ ನಂತರ ಯವನಾವಸ್ಥೆಗೆ ಹೇಗೆ ಬರ್ತದೋ ಅದೇ ರೀತಿಯಾಗಿ ನಾಗನು ಕೂಡ ಆ ರೀತಿಯಲ್ಲಿ ಮೊದಲು ಮೊದಲನೇ ವರ್ಷ ಬಾಲ್ಯಾವಸ್ಥೆಯಲ್ಲಿ ಇರ್ತಾನೆ ಅವರಿಗೆ ಅಲ್ಲಿ ಕಲಾ ಚೈತನ್ಯ ಹೋಮಗಳಾಗಬೇಕು ನೌಕಾಪ್ರಧಾನ ಹೋಮಗಳಾಗಬೇಕು ಅದು ಆಶ್ಲೇಷ ಬಲಿದಾನವನ್ನು ಮಾಡ್ಕೊಳ್ಬೇಕು ಸರಿ ಗುರುಗಳೇ ಪ್ರತಿಷ್ಠಾಪನೆ ಬಗ್ಗೆ ಇನ್ನಷ್ಟು ಮಾತಾಡೋಣ ಅದಕ್ಕೂ ಮೊದಲಿಗೆ ಒಂದು ವಿರಾಮ ತಗೊಳ್ಳುವ ಸಮಯ ಆಗಿದೆ ಸರಿ ವೀಕ್ಷಕರೇ ನಾಗರ ಪಂಚಮಿಯ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಒಂದು ಸಣ್ಣ ವಿರಾಮ ನಾಗರ ಪಂಚಮಿ ವಿಶೇಷ ಕಾರ್ಯಕ್ರಮಕ್ಕೆ ವಿರಾಮದ ಬಳಿಕ ಮತ್ತೆ ಸ್ವಾಗತ ವೀಕ್ಷಕರೇ ಸರಿ ಗುರುಗಳೇ ನೀವು ಮಾತಾಡ್ತಾ ಇದ್ರಿ ಅಂದ್ರೆ ನಾಗರ ಪಂಚಮಿನ ಹೇಗೆ ಆಚರಣೆ ಮಾಡಬೇಕು ಹೇಳಿದ್ರಿ ಹಾಗೆ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ನಾಗ ಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ಯಾವ ರೀತಿಯ ಪೂಜೆ ಮಾಡಬೇಕು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ರಿ ಅದೇ ಆ ವಿಚಾರವಾಗಿ ನಾಗನ ಪ್ರತಿಷ್ಠೆ ಅಂತ ಹೇಳಿದಾಗ ಅದೇ ನಾವು ಎಲ್ಲ ಸಪ್ತಾದಿವಾಸಗಳನ್ನ ಮಾಡಿಕೊಂಡು ಪ್ರತಿಷ್ಠಾಪನೆಯನ್ನ ಮಾಡಿಕೊಂಡು ಪ್ರತಿಷ್ಠಾಪನೆ ಆದ ನಂತರ ಮೂರು ವರ್ಷದ ರೀತಿಯಲ್ಲಿ ಸಾಂವಸರಿಕವಾಗಿ ಬಾಲ್ಯ ಕೌಮಾರ ಕೌಮಾರ ಯೌವ್ವನ ಅವಸ್ಥೆ ಈ ಮೂರು ಅವಸ್ಥೆಯ ರೀತಿಯಲ್ಲಿ ಆ ವರ್ಷಪ್ರದ ವರ್ಷಪ್ರದವಾಗಿ ಕೂಡ ಆ ನಾಗನಿಗೆ ಪ್ರತಿಷ್ಠಾಪನೆ ಕೂಡಲೇ ಮೊದಲನೇ ವರ್ಷದಲ್ಲಿ ಅವನಿಗೆ ಕಲಾತತ್ವ ಅಭಿಷೇಕಗಳನ್ನು ಮಾಡುವಂತ ಅಂದ್ರೆ ನೌಕಪ್ರದಾನ ಹೋಮಗಳನ್ನು ಮಾಡಿಕೊಂಡು ಕಲಶಾಭಿಷೇಕ ಮಾಡುವಂತದ್ದು ಆಶ್ಲೇಷ ಬಲಿದಾನ ಇನ್ನು ಎರಡನೇ ವರ್ಷದಲ್ಲೂ ಹಾಗೆ ವರ್ಧಂತಿ ಅಂತ ಇವತ್ತು ನಾವು ಹೇಗೆ ಮ್ಯಾರೇಜ್ ಆನಿವರ್ಸರಿ ಅಥವಾ ಬರ್ತ್ಡೇ ಅಂತ ಹೇಳಿ ಆಚರಿಸ್ಕೊಳ್ತೇವೆ ಅದೇ ರೀತಿಯಾಗಿ ನಾಗನಿಗೆ ಕೂಡ ಪ್ರತಿಷ್ಠಾಪನೆ ಆದಂತಹ ದಿನದಿಂದ ಹಿಡಿದು ವರ್ಷಕ್ಕೆ ಒಂದು ಸಲ ಸಾಂವತ್ಸರಿಕವಾಗಿ ನಾಗನ ಆರಾಧನೆಯನ್ನು ನಾವು ಮಾಡ್ತಾ ಬರಬೇಕಾಗ್ತದೆ ಅಂದ್ರೆ ಅಲ್ಲಿ ಮೂರು ವರ್ಷ ತನಕ ಪರ್ಯಂತ ಅಂತ ಹೇಳ್ತಾರೆ ಹೇಳಿದ್ರೆ ಆ ನಾಗನ ಶಿಲೆಯಲ್ಲಿ ಬರತಕ್ಕಂತಹ ಚೈತನ್ಯ ಅಭಿವೃದ್ಧಿ ಆಗುವ ತನಕ ನಾವು ಆ ನಾಗನ ಆರಾಧನೆಯನ್ನ ಕಂಟಿನ್ಯೂಸ್ ಆಗಿ ವರ್ಷಪ್ರತಕ್ಕೆ ಒಂದು ಸಲವಾದ್ರೂ ಕೂಡ ಈ ಕಲಾ ತತ್ವ ಅಭಿಷೇಕ ಹೋಮಗಳನ್ನ ಮಾಡಿಕೊಂಡು ಆಶ್ಲೇಷ ಬಲಿದಾನಗಳನ್ನೆಲ್ಲ ಮಾಡಿಕೊಂಡು ನಾವು ಅದರ ಆರಾಧನೆಯನ್ನು ಮಾಡ್ತಾ ಬರಬೇಕಾಗ್ತದೆ ಅಂತ ಅಂದ್ರೆ ಈ ರೀತಿಯಾಗಿ ನಾಗನ ಪ್ರತಿಷ್ಠೆ ಮಾಡಿದ ನಂತರ ಅಲ್ಲಿ ನಮ್ಗೆ ಪುನಃ ಕರ್ತವ್ಯಗಳು ಆ ನಾಗನ ಬನದ ಗಿಡ ಮರಗಳನ್ನ ನಾವು ನಡಬೇಕಾಗ್ತದೆ ಆ ನಾಗಬನದ ಸುತ್ತ ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕಾಗ್ತದೆ ಈ ರೀತಿಯಾಗಿ ವಿಧವಾಗಿರ್ತಕ್ಕಂತಹ ನಮ್ಮ ಕರ್ತವ್ಯ ಹೇಳುವಂತದ್ದಿರ್ತದೆ ಆ ಎಲ್ಲ ಕರ್ತವ್ಯಗಳನ್ನ ಮಾಡಿಕೊಂಡು ಆ ನಾಗಶಿಲಾ ಪ್ರತಿಷ್ಠಾಪನೆಯನ್ನ ಮಾಡಿ ಅದರ ವರ್ಧಂತಿಗಳನ್ನ ಮಾಡ್ತಾ ಹೋದ್ರೆ ಖಂಡಿತವಾಗಿ ಕುಟುಂಬಕ್ಕೆ ನಾಗನ ಅನು ಅಭಿವೃದ್ಧಿ ಅದೇ ರೀತಿಯಾಗಿ ನಾಗನ ಅನುಗ್ರಹ ನಮ್ಮ ಅಭಿವೃದ್ಧಿ ಕುಟುಂಬ ಅಭಿವೃದ್ಧಿಯನ್ನು ಖಂಡಿತವಾಗಿ ನಾಗ ನಡೆಸಿಕೊಡ್ತಾನೆ ಹೇಳುವಂತಹ ವಿಚಾರ ಪ್ರಧಾನವಾಗಿರ್ತದೆ ಇನ್ನು ಸಾಮಾನ್ಯವಾಗಿ ನಾಗದೇವರು ಅಂತ ಕೂಡಲೇ ನಾಗದೋಷ ಅನ್ನೋ ಮಾತು ಕೇಳಿ ಬರುತ್ತೆ ಹಾಗಾದ್ರೆ ಮನುಷ್ಯನಿಗೆ ನಾಗದೋಷ ಹೇಗೆ ಮತ್ತೆ ಯಾಕೆ ಆವರಿಸುತ್ತದೆ ಈ ನಾಗನ ದೋಷ ಹೇಳುವಂಥದ್ದು ಅಹ್ ಇಹ ಜನ್ಮನಿ ಪೂರ್ವ ಜನ್ಮನಿ ಜನ್ಮ ಜನ್ಮಾಂತರೇಶು ಕೃತ ಅಂತ ಅಂತ ಹೇಳಿದ್ರೆ ಅಹ್ ನಮ್ಮ ನಾಗದೋಷ ಅಂತ ಹೇಳ್ಕೊಳ್ಳಿ ಖಾಲಿ ಈ ಜನ್ಮದಲ್ಲೇ ಬರ್ಬೇಕಂತ ಹೇಳುವಂಥದ್ದಲ್ಲ ಈ ಜನ್ಮದಲ್ಲಿ ಇರ್ಬೋದು ಹಿಂದಿನ ಜನ್ಮದಲ್ಲಿ ಇರ್ಬೋದು ಜನ್ಮ ಜನ್ಮಾಂತರ ಅಂದ್ರೆ ಎರಡು ಮೂರು ಜನ್ಮದ ಹಿಂದಿನ ವಿಚಾರಗಳು ಇರ್ಬೋದು ಅಥವಾ ನಮ್ಮ ಪೂರ್ವಜರು ಮಾಡಿಕೊಂಡು ಬಂದಂತಹ ಏನಾದ್ರೂ ನಾಗದೋಷಗಳಿದ್ರೆ ಅದು ಕೂಡ ನಮ್ಗೆ ಬರ್ಲಿಕ್ಕೆ ಸಾಧ್ಯ ಇನ್ನು ಯಾವ ರೀತಿ ಬರ್ತದೆ ಕೇಳಿದ್ರೆ ಸರ್ಪಹನನ ಅಂದ್ರೆ ನಾವು ನಾಗನನ್ನ ಕೊಲ್ಲುವಂಥದ್ದು ಅಂದ್ರೆ ಇಲ್ಲಿ ನಮ್ಮ ಕರಾವಳಿ ತೀರದಲ್ಲಿ ಕಮ್ಮಿ ಆದ್ರೆ ನಾವು ಬೇರೆ ಸ್ಥಳಕ್ಕೆ ಹೋದಾಗ ಅಲ್ಲಿ ನಾಗ ಸಿಕ್ಕಿದೆ ಅಂತ ಹೇಳಿದ್ರೆ ಕೋಲಿರ್ದು ಬಡದು ಕೊಂದು ಹಾಕುವಂತಹ ವಿಚಾರಗಳು ತುಂಬಾ ಇರುವಂತದ್ದು ಆದ್ರೆ ಅಂತಹ ಅಂದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಾವು ಮಾಡುವಂತಹ ನಾಗ ಆಹನನ ಅಂತ ಹೇಳಿದ್ರೆ ನಾವು ಹೋಗಬೇಕಾದ ವಾಹನದ ಅಡಿಗಡೆ ನಾಗಗಳು ಬೀಳುವಂತದ್ದು ಅಥವಾ ನಾವು ಯಾವ್ದೋ ಒಂದು ಕಟ್ಟಡ ನಿರ್ಮಾಣ ಮಾಡುವಾಗ ಇದ್ರತಕ್ಕಂತಹ ಹೊತ್ತಕ್ಕೆ ನಾವು ಬುಲ್ಡೋ ಜ್ವರಕ್ಕೆ ತೆಗೆಯುವಾಗ ಅಲ್ಲಿ ನಾಗಸರ್ಪ ಹತ ಆಗುವಂತದ್ದು ಅಂದ್ರೆ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಮ್ಮಿಂದ ಆಗುವಂತಹ ನಾಗನ ಹತ ಅಂದ್ರೆ ನಾಗನ ಸಂಹಾರ ನಾಗನ ಒಂದು ಮರಣ ಹೇಳುವಂಥದ್ದು ಇನ್ನು ಸರ್ಪಾಂಡ ಭೇದನ ಇನ್ನು ಸರ್ಪಾಂಡ ಅಂತ ಹೇಳಿದ್ರೆ ನಾಗನ ಮೊಟ್ಟೆ ನಾಗನ ಮೊಟ್ಟೆಗಳನ್ನ ನಾವು ಭೇದನ ಮಾಡುವಂತಂದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಹುತ್ತದ ಅಡಿಗಡೆ ಸಿಕ್ಕಿ ಬುಳ್ಳೇಜರ್ ಹಾಕುವಾಗ ಅಲ್ಲಿ ನಾಗನ ಮೊಟ್ಟೆಗಳು ಒಡೆದು ಹೋಗುವಂತದ್ದು ಅಥವಾ ನಮ್ಗೆ ಗೊತ್ತಿದ್ದೋ ಗೊತ್ತಿದ್ದು ಏನು ಮೊಟ್ಟೆ ಅಂತೇಳಿ ಒಡಿದು ಅದನ್ನ ಭೇದನ ಮಾಡುವಂಥದ್ದು ಇದರಿಂದವೂ ಬರುವಂತದ್ದು ಇನ್ನು ಸರ್ಪ ಶಿಶು ಬಂಧನ ಅಂತ ಸರ್ಪ ಶಿಶು ಬಂಧನ ಅಂತ ಹೇಳಿದ್ರೆ ಈಗಷ್ಟೇ ಜನಿಸಿದಂತಹ ಸರ್ಪದ ಆ ಮರಿಗಳನ್ನ ನಾವು ಬಂಧನ ಸ್ಥಿತಿಯಲ್ಲಿ ಇಡುವಂತದ್ದು ಇಡುವಂಥದ್ದು ಅಂದ್ರೆ ತಗೊಂಡೋಗಿ ಬೇರೆ ಯಾದ್ರೂ ಕೊಡುವಂತದ್ದು ಇಂತಹ ವಿಚಾರಗಳಿಂದ ಇನ್ನು ಸರ್ಪಾಶ್ರಿತ ಗುಹ ಗೋಪುರ ವಲ್ಮೀಕ ದೇವಾಲಯ ನಾಶ ಅಂತ ಅಂದ್ರೆ ನಾಗದೇವರು ವಾಸ ಮಾಡುವಂತಹ ಸ್ಥಳ ಅಥವಾ ವಾಸ ಮಾಡುವಂತಹ ವಲ್ಮೀಕ ಅಂತ ಹೇಳಿದ್ರೆ ಹುತ್ತ ಅಥವಾ ದೇವಾಲಯಗಳಿರ್ಬೋದು ಅಥವಾ ಜಲಾಶಯ ನಾಗಹುತ್ತದ ಸಮೀಪದಲ್ಲಿ ಆ ಕೆರೆಗಳಿರ್ಬೋದು ಅಥವಾ ನಾಗಬನದ ಬಾವಿಗಳು ಕೆರೆಗಳು ಇರ್ಬೋದು ಇಂತಹ ಎಲ್ಲ ವಿಚಾರಗಳನ್ನ ನಾವು ನಾಶ ಮಾಡುವ ಅಂದ್ರೆ ನಮ್ಮ ಅನುಕೂಲಕ್ಕೆ ಕೆರೆ ಮುಚ್ಚಿ ಮಣ್ಣು ಹಾಕಿ ನಾವು ಸೈಟ್ ಮಾಡುವಂಥದ್ದು ಇಂಥದ್ದೆಲ್ಲ ಮಾಡುವಾಗ ಬರುವಂತಹ ನಾಗದೋಷಗಳು ಇನ್ನು ಆ ಸರ್ಪ ಸಂಸ್ಕಾರ ಪೂಜಾದಿ ಬಲಿ ಅವಹೇಳನ ಇನ್ನು ಸರ್ಪ ನಾಗದೇವರಿಗೆ ಸಂಬಂಧಪಟ್ಟಂತಹ ಸರ್ಪ ಸಂಸ್ಕಾರ ಏನು ಪೂಜೆಗಳುಂಟು ಆಶ್ಲೇಷ ಬಲಿದಾನ ಹೇಳುವಂತಹ ಪೂಜಗಳೇನುಂಟು ಅಥವಾ ನಾಗ ಪ್ರತಿಷ್ಠಾಪನೆ ಹೇಳುವಂತಹ ಏನೊಂದು ಪೂಜಾ ವಿಧಾನಗಳುಂಟು ಇದನ್ನೆಲ್ಲವನ್ನು ಕೂಡ ನಾವು ಅವಹೇಳನ ಮಾಡುವಂಥದ್ದು ತಮಾಷೆ ಮಾಡುವಂಥದ್ದು ಅದರ ಬಗ್ಗೆ ಅಥವಾ ಇನ್ನು ಆ ಸರ್ಪವೀತಿ ಮಲಿನೀಕರಣ ನಾಗನಡೆ ಅಂತ ನಮ್ಮಲ್ಲಿ ತುಂಬಾ ಮಾತುಗಳುಂಟು ಬಳಕೆಯಲ್ಲಿ ನಾಗನಡೆ ಅಂತಾರೆ ನಾಗ ಸಂಚರಿಸುವಂತಹ ದಾರಿ ಅಂತ ಇಂತಹ ನಾಗವೀತಿಯನ್ನ ಮಲಿನೀಕರಣ ಮಲೀಕರಣ ಮಲಿನೀಕರಣ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನಾವು ಉಗಿಯುವಂತದ್ದು ಏನೋ ಒಂದು ತಿಂದು ಉಗಿಯುವಂತದ್ದು ಅಥವಾ ಅಂತಹ ಜಾಗಕ್ಕೆ ಸರ್ಪ ಭೀತಿಗೆ ನಮ್ಮ ಅಶೌಚದ ನೀರುಗಳು ಅಂದ್ರೆ ನಾವು ಸ್ನಾನ ಮಾಡಿದಂತಹ ಶೌಚಾಲಯದ ನೀರುಗಳು ಅಥವಾ ನಮ್ಮ ಮನೆಯ ಪಾತ್ರ ತೊಳೆದಂತಹ ನೀರುಗಳು ಅಥವಾ ಆ ನಮ್ಮ ಏನು ನಮ್ಮ ದೇಹದಿಂದ ಹೋಗುವಂತಹ ನೀರುಗಳೇನುಂಟು ಇಂತಹ ಎಲ್ಲ ಆ ಮಲಿನವಾಗಿರ್ತಕ್ಕಂತಹ ನೀರನ್ನ ಆ ದಾರಿಗೆ ಬಿಡುವ ಇನ್ನು ಆ ಸರ್ಪಭೀತಿಯ ಜಾಗದಲ್ಲಿ ಗೃಹಗೋಷ್ಠಾದಿ ನಿರ್ಮಾಣ ಅಂದ್ರೆ ಆ ಸರ್ಪಭೀತಿ ಇರುವಲ್ಲಿ ನಾವು ಮನೆ ಕಟ್ಟುವಂತದ್ದು ಅಥವಾ ನಮ್ಮ ವ್ಯವಹಾರಕ್ಕೋಸ್ಕರ ಒಂದು ಬಿಲ್ಡಿಂಗ್ ಕಟ್ಟಡವನ್ನ ಕಟ್ಟುವಂತದ್ದು ಇಂಥದ್ದೆಲ್ಲ ಮಾಡುವುದರಿಂದ ಬರುವಂತಹ ನಾಗ ದೋಷಗಳು ಇನ್ನು ಆ ವಿಷ ಸಂಗ್ರಹಣ ನಾಗನ ವಿಷವನ್ನ ನಾವು ಸಂಗ್ರಹಣ ಮಾಡಿಟ್ಟುಕೊಳ್ಳುವಂಥದ್ದು ಇದು ಕೂಡ ಒಂದು ದೋಷಪ್ರದ ಅಂತ ಹೇಳ್ತಾರೆ ಇನ್ನು ವಿಷ ವಿಕ್ರಯ ದುಡ್ಡಿಗೋಸ್ಕರ ಆ ಸಂಗ್ರಹ ಮಾಡಿದ ವಿಷವನ್ನ ಮಾರುವಂತದ್ದು ಅಥವಾ ದಂಸ್ಟೋತ್ಕೀಲನ ನಾಗನ ಹಲ್ಲನ್ನ ಕೆಲವರು ತೆಗೆದು ಪೆಂಡೆಂಟ್ ಮಾಡಿ ಹಾಕೊಳ್ಳುವಂತಹ ಕ್ರಮ ಉಂಟು ಅದು ಕೂಡ ಅದು ತಪ್ಪು ಅಂದ್ರೆ ಅದು ಕೂಡ ಒಂದು ನಾಗನ ಹಲ್ಲನ್ನ ಕ್ರು ಕೂಡ ಒಂದು ಅಂದ್ರೆ ಕಚ್ಚಬಾರದು ಹೇಳುವ ವಿಧಾನದಲ್ಲಿ ಕೆಲವರು ಕೀಳುವಂತಹ ವಿಚಾರಗಳುಂಟು ಅದು ಕೂಡ ನಾಗದೋಷಕ್ಕೆ ಕಾರಣ ಹೇಳುವಂತಹ ವಿಚಾರ ಇನ್ನು ಸರ್ಪೋಪಜೀವನ ಆ ನಾಗನಿಂದಾಗಿ ನಾವು ಜೀವನ ಮಾಡುವಂಥದ್ದು ಯಾವ ರೀತಿ ಕೇಳಿದ್ರೆ ಈ ಉದಾಹರಣೆಗೆ ಒಂದು ಹಾವಾಡಿಗರು ಅಂತ ಹೇಳ್ಬೋದು ಅವರು ಒಂದು ಬುಟ್ಟಿಯಲ್ಲಿ ಹಾವನ್ನ ಇಟ್ಟುಕೊಂಡು ಮಕ್ಕಳಿಗೆ ಮನೆಯವರಿಗೆಲ್ಲ ತೋರಿಸಿಕೊಂಡು ಅದರಿಂದಾಗಿ ಒಂದು ಸಂಪಾದನೆ ಮಾಡುವಂಥದ್ದು ಅಂದ್ರೆ ಆ ನಾಗನ ಮುಖಾಂತರವಾಗಿ ಆ ನಾಗನಿಗೆ ಹಿಂಸೆ ಕೊಡುವುದ್ರ ಮುಖಾಂತರವಾಗಿ ಈಗ ಸರ್ ಜೀವನ ಅಂತ ಹೇಳಿದ್ರೆ ನಾಗನನ್ನು ಆಶ್ರಯಿಸಿ ಜೀವನ ಅಂತಲ್ಲ ಆ ನಾಗನಿಗೆ ಹಿಂಸೆ ಕೊಡುವುದರ ಮುಖಾಂತರವಾಗಿ ಅದರಿಂದಾಗಿ ನಾವು ಮಾಡುವಂತಹ ಸಂಪಾದನೆಗಳು ಇದು ಕೂಡ ಒಂದು ಪಾಪಕ್ಕೆ ಕಾರಣ ಆಗ್ತದೆ ಇನ್ನು ಗಾನ ಗಾನಸಮ್ಮೋಹನ ಅಂತ ಈ ಊದೂದ ಮುಖಾಂತರವಾಗಿ ನಾಗನನ್ನ ಆಟಾಡಿಸುವಂತಹ ಕ್ರಮಗಳುಂಟು ಅದು ಕೂಡ ಒಂದು ದೋಷಪ್ರದ ಇದು ನಾವು ನೇರವಾಗಿ ಭಾಗಿಯಾಗುವಂತಹ ನಾಗ ದೋಷಕ್ಕೆ ಸಂಬಂಧಪಟ್ಟಂತಹ ವಿಚಾರ ಅಂತ ಇನ್ನು ಇದನ್ನ ಬಿಟ್ಟು ಕೂಡ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡುವ ಕೃತ್ಯದಿಂದ ಬರ್ತದೆ ಅಂತ ಯಾವ ರೀತಿ ಕೇಳಿದ್ರೆ ಮಿಥ್ಯಾವಚನ ಅಂತ ಮಿಥ್ಯಾವಚನ ಅಂತ ಹೇಳಿದ್ರೆ ಅಹ್ ಯಾರೋ ಹಿರಿಯರು ಮಾತಾಡ್ತಿರ್ತಾರೆ ಮಾತಾಡ್ತಿರುವಾಗ ಮಧ್ಯದಲ್ಲಿ ಒಬ್ಬ ಸಣ್ಣ ಹುಡುಗ ಹೋಗಿ ಅಂದ್ರೆ ನಾವು ಏನೇಳಿ ಆಡು ಭಾಷೆಯಲ್ಲಿ ಅಧಿಕ ಪ್ರಸಂಗ ಅಂತ ಹೇಳ್ತೇವೆ ಹೋಗಿ ನಾವು ಹೋಗಿ ಅಂತ ಮಾತಾಡುವಂಥದ್ದು ಅವರಿಂದ ನಾವು ಬಯಸ್ಕೊಂಡು ಬರುವಂಥದ್ದು ಒಂದು ಇನ್ನು ನಿಷ್ಠೂರ ಭಾಷಣ ನಿಷ್ಠೂರ ಭಾಷಣ ಅಂತ ಹೇಳಿದಾಗ ಈ ಪರರ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ನಾವು ಮಾತಾಡುವಂಥದ್ದು ಈಗ ನಾವು ಹೇಳ್ತೇವೆ ಜೋರಿನಲ್ಲಿ ಹೇಳ್ತೇವೆ ಎಂತ ಮಾರ ಅಷ್ಟು ಗೊತ್ತಾಗುದಿಲ್ಲ ಅಧಿಕ ಪ್ರಸಂಗಿ ಅಂತ ಅದೇ ಹೇಳುವ ಧಾಟಿಯನ್ನ ನಗಾಡ್ತಾ ಹೇಳಿದ್ರೆ ಎಂತ ಮಾರ ಗೊತ್ತಾಗುದಿಲ್ಲ ಪ್ರಸಂಗ ಮಾಡ್ತೇನೆ ಅಂದ್ರೆ ಹೇಳುವ ಧಾಟಿ ಒಂದು ಕ್ರೂರತೆ ಒಂದು ಸೌಮ್ಯತೆ ಹೇಳುವಂತದ್ದು ಅಂದ್ರೆ ಇಂತಹ ನಿಷ್ಠುರ ಭಾಷಣ ನಮ್ಮ ಮಾತಿನಿಂದಾಗಿ ಪರರ ಮನಸ್ಸಿಗೆ ಬೇಸರ ಆಗುವಂತಹ ವಿಚಾರ ಇದು ಕೂಡ ಒಂದು ನಾಗದೋಷಕ್ಕೆ ಕಾರಣ ಅಂತ ಇನ್ನು ದೇವಗುರು ಬ್ರಾಹ್ಮಣನಿಂದ ಅಂತ ಇನ್ನು ದೇವ ಅಂತ ಹೇಳಿದ್ರೆ ದೇವಾನು ದೇವತೆಗಳು ಅಂದ್ರೆ ನಾವೇನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಪಹಾಸ್ಯ ಮಾಡಿ ಬರುವಂತದ್ದು ದೇವತಾ ಸತ್ಕರ್ಮ ಸತ್ಕರ್ಮಗಳನ್ನ ಅವಹೇಳನ ಮಾಡುವಂತದ್ದು ಇನ್ನು ಗುರುನಿಂದ ಅಂದ್ರೆ ಗುರುಸ್ಥಾನದಲ್ಲಿ ಯಾರಿರ್ತಾರೆ ಪಾಠ ಕಲಿಸಿದ ಅಂತಹ ಗುರುಗಳು ಕೂಡ ಆಗ್ಬಹುದು ಅಥವಾ ಸನ್ಯಾಸಿಗಳು ಆಗ್ಬಹುದು ಅಥವಾ ಸ್ವಾಮೀಜಿಗಳು ಕೂಡ ಆಗ್ಬಹುದು ಅಂದ್ರೆ ಪೀಠಾಧಿಪತಿಗಳು ಕೂಡ ಆಗ್ಬೋದು ಅಂದ್ರೆ ಯಾರೆಲ್ಲ ಇರ್ತಾರೆ ಅಂತವರ ಬಗ್ಗೆ ನಿಂದನೆಯಾಗಿ ಮಾತಾಡುವಂಥದ್ದು ಅಂತವರ ಬಗ್ಗೆ ಅವಹೇಳನ ರೀತಿಯಲ್ಲಿ ಮಾತಾಡುವಂಥದ್ದು ಇನ್ನು ಬ್ರಾಹ್ಮಣನಿಂದ ಬ್ರಾಹ್ಮಣನಿಂದ ಅಂತಂದ್ರೆ ಅರ್ಚಕರು ದೇವಸ್ಥಾನದ ಪೂಜೆ ಮಾಡುವವರ ಬಗ್ಗೆ ನಾವು ನಿಂದನೆ ಮಾಡುವಂಥದ್ದು ಅಥವಾ ನಮ್ಮ ಮನೆಯ ಪೌರೋಹಿತ್ಯರ ಬಗ್ಗೆ ನಾವು ಅದರ ಬಗ್ಗೆ ನಿಂದನೆ ಮಾತಾಡುವಂಥದ್ದು ಇಂಥ ಇನ್ನು ದೇವಗುರು ಮಾತೃಪಿತೃ ಅಂತ ಮಾತೃಪಿತೃ ನಾವು ತಂದೆ ತಾಯಿಗೆ ಕೂಡ ನಾವು ಮೋಸ ಮಾಡುವಂಥದ್ದು ಅಥವಾ ತಂದೆ ತಾಯಿಗೆ ನಾವು ಸುಳ್ಳು ಹೇಳುವಂಥದ್ದು ಅಥವಾ ತಂದೆ ತಾಯಿ ನಾವು ಅಧರ್ಮದ ಮಾರ್ಗದಲ್ಲಿ ನಡ್ಸ್ಕೊಳ್ಳುವಂಥದ್ದು ಅಂದ್ರೆ ಏಜ್ ಆಯ್ತು ಅಂತ ಹೇಳಿ ತಗೊಂಡು ಹೋಗಿ ಏನು ವೃದ್ಧ ವೃದ್ಧಾಶ್ರಮಕ್ಕೆ ಹಾಕುವಂತಹ ಕಟ್ಟಲೆಗಳುಂಟು ಇಂತ ಅಂದ್ರೆ ಅವರನ್ನ ನಿಂದನೆ ಮಾಡುವಂಥದ್ದು ಇನ್ನು ಬಂಧು ದ್ರೋಹ ಆಚರಣ ನಮ್ಮ ಒಂದಿಗಿದ್ದಂತಹ ಬಂದ್ರುಗಳಿಗೆ ನಾವು ದ್ರೋಹಾಚರಣೆ ಮಾಡುವಂತದ್ದೇನುಂಟು ಅಂದ್ರೆ ಇದೆಲ್ಲವೂ ಕೂಡ ನಾಗದೋಷಕ್ಕೆ ಕಾರಣವಾಗುವಂತಹ ಕರ್ತವ್ಯಗಳು ಅಂತ ಅಂದ್ರೆ ಇದು ಗೊತ್ತಿದ್ದು ಮಾಡ್ಬೋದು ಗೊತ್ತಿಲ್ಲದೆಯೂ ಮಾಡ್ಬೋದು ಬಟ್ ಯಾವ ರೀತಿಯಲ್ಲಿ ನಾವು ಇದನ್ನ ಮಾಡಿದ್ರು ಕೂಡ ಅದು ನಮ್ಗೆ ಬರುವಂತಹ ನಾಗದೋಷದ ಪರಿಣಾಮವೇ ಅದನ್ನ ಪ್ರಧಾನವಾಗಿ ತಗೊಳ್ಳಿಕ್ಕೆ ಸಾಧ್ಯವೇ ಅಂದ್ರೆ ಇಷ್ಟು ಮಾಡಿದಾಗ ನಾಗದೋಷಗಳು ಖಂಡಿತವಾಗಿ ಬರ್ತದೆ ಹೇಳುವಂತ ವಿಚಾರ ಖಂಡಿತ ಇನ್ನು ನಾಗದೋಷ ಇರುವವರು ನಾಗರ ಪಂಚಮಿ ಎಂದು ಯಾವ ನಿಯಮಗಳನ್ನೆಲ್ಲ ಪಾಲಿಸ್ಬೇಕು ವಿಶೇಷವಾಗಿ ನಾಗದೋಷ ಇರುವಂತಹ ವ್ಯಕ್ತಿಗಳು ನಾಗನ ಆರಾಧನೆ ಪ್ರಧಾನ ಯಾವ ರೀತಿ ಕೇಳಿದ್ರೆ ಪ್ರತಿ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ನಾಗನಿಗೆ ತನು ತನುತ ಸಮರ್ಪಣೆಯನ್ನ ಮಾಡುವಂಥದ್ದು ಅಥವಾ ವರ್ಷಕ್ಕೆ ಒಂದು ಬಾರಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಯಾತ್ರೆ ಮಾಡುವಂಥದ್ದು ಅಥವಾ ನಾಗನ ಆಲಯಗಳಿಗೆ ಅಂದ್ರೆ ನಾಗನ ಆಲಯ ಸುಬ್ರಹ್ಮಣ್ಯ ದೇವಸ್ಥಾನವೇ ಪ್ರಧಾನವಾಗಿರತಕ್ಕಂಥದ್ದು ಅಲ್ಲಿಗೆಲ್ಲ ಹೋಗಿ ಅಹ್ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ಬರುವಂಥದ್ದು ಅಥವಾ ನಾಗನಿಗೆ ಸಂಬಂಧಪಟ್ಟಂತಹ ಶ್ಲೋಕ ಹೇಳುವಂಥದ್ದು ಅರ್ಧಕಾಯಂ ಮಹಾವೀರಂ ಚಂದ್ರಾದಿತ್ಯ ಸಿಮ್ಮಿಕಾ ಗರ್ಭಸಂಭೂತಂ ರಾಹುಂಚ ಪ್ರಣವಾಮಿ ಇಂತಹ ಶ್ಲೋಕಗಳನ್ನ ಇನ್ನು ಅನಂತ ಶೀರ್ಷಂ ಜಗದೇಕ ಕುಂಡಲಂ ಪೀತಾಂಬ್ರಂ ಧೂಮ್ರ ಸಹಸ್ರಲೋಚನಂ ಉದಾರವೀರ್ಯಂ ಮಿಷ ದಂಶ್ರಕಾನನಂ ನಮಾಮಿ ಅನಂತಂ ಭುವನೇಕನಾಥಂ ಅಂದ್ರೆ ಇತರ ನಾಗನ ಶ್ಲೋಕಗಳನ್ನು ಹೇಳುವಂಥದ್ದು ನಾಗನ ಆರಾಧನೆ ನಾಗನಿಗೆ ತನು ಸಮರ್ಪಣೆ ಮಾಡುವಂಥದ್ದು ತೀರ್ಥಕ್ಷೇತ್ರ ಯಾತ್ರೆ ಮಾಡುವಂಥದ್ದು ಇಂಥದನ್ನೆಲ್ಲ ಮಾಡುವುದರ ಮುಖಾಂತರವಾಗಿ ಸಾಧ್ಯವಾದಷ್ಟು ನಾಗನ ದೋಷಗಳನ್ನು ನಾವು ಪರಿಹಾರ ಮಾಡಿಕೊಳ್ಳಿ ಸಾಧ್ಯತೆ ಉಂಟು ಹೇಳುವಂತ ವಿಚಾರ ಕಣ್ಣಿಗೆ ಕಾಣುವ ದೇವ್ರು ಅಂತ ಹೇಳಿದ್ರೆ ನಾಗದೇವರು ಹಾಗಾದ್ರೆ ನಾಗ ಸಂಸ್ಕಾರ ಅಂತ ಮಾಡ್ತಾರೆ ಅಂದ್ರೆ ಹೇಳಿದ್ರಿ ಅದ್ರ ಬಗ್ಗೆ ಅಂದ್ರೆ ವಿಶೇಷವಾಗಿ ಹೇಳ ಸಂಸ್ಕಾರ ಅಂತ ಹೇಳಿ ಬಂದಾಗ ಈ ಜನ್ಮನ ಜಾಯತೆ ಜಂತು ಕರ್ಮಣ ಜಾಯತೆ ದ್ವಿಜೋತ್ತಮ ಅಂತ ಅಂತ ಹೇಳಿದ್ರೆ ಈ ಒಂದು ಆ ವ್ಯಕ್ತಿ ಅಂದ್ರೆ ಒಂದು ಜೀವಿ ಈ ಪ್ರಪಂಚದಲ್ಲಿ ಹುಟ್ಟಿತು ಅಂತ ಹೇಳಿದ್ರೆ ಅದು ಯಾವ ರೀತಿ ಇರ್ತದೆ ಕೇಳಿದ್ರೆ ಜನುವ ಜಂತುವ ರೀತಿಯಲ್ಲಿ ಇರ್ತದೆ ಅಂದ್ರೆ ಪ್ರಾಣಿ ಪಕ್ಷಿಗಳ ರೀತಿಯಲ್ಲಿ ಇರ್ತದೆ ಅಂದ್ರೆ ಯಾವುದೇ ತರದ ಸಂಸ್ಕಾರ ಇರುವುದಿಲ್ಲ ಪ್ರಾಣಿಗಳಿಗೆ ಹೇಗೆ ಕೇಳಿದ್ರೆ ಆಹಾರ ನಿದ್ರಾ ಭಯಮಹಿತು ನಂಚ ಅಂದ್ರೆ ಏನ್ ಬೇಕು ಹಸುವಾದಾಗ ತಿನ್ಲಿಕ್ಕೆ ಆಹಾರ ಬೇಕು ಇನ್ನು ವಿಶ್ರಾಂತಿಗೋಸ್ಕರ ನಿದ್ರೆ ಅದಕ್ಕೊಂದ್ ಸ್ವಲ್ಪ ಜಾಗ ಅದಾದ ಮೇಲೆ ಭಯ ಅಂದ್ರೆ ಬೇರೆ ಪ್ರಾಣಿಗಳ ಮುಖಾಂತರವಾಗಿ ಏನಾದ್ರೂ ಆಪತ್ತುಗಳು ಬಂತ ಹೇಳಿ ಸ್ವಲ್ಪ ಭಯ ಬೀಳ್ತವೆ ಅದಾದ ನಂತರ ಮೈತುನಾಂಚ ಅಂತ ಹೇಳಿದ್ರೆ ಅವರ ಒಂದು ಕುಲವನ್ನ ಬೆಳೆಸ್ತಾರೆ ಇದಿಷ್ಟಿರುವಂತದ್ದು ಪ್ರಾಣಿಗಳಿಗೆ ಇರತಕ್ಕಂತಹ ವಿಚಾರ ಅಂತ ಇನ್ನು ಇದೇ ರೀತಿ ಮನುಷ್ಯನು ಹಾಗೆ ಹುಟ್ಟಿದಾಗ ಏನಾಗಿರ್ತಾನೆ ಜನ್ಮನ ಜಾಯತೆ ಜಂತು ಪಶುವಿಗೆ ಸಮಾನವಾಗಿರ್ತಾನೆ ಆ ಮನುಷ್ಯ ಅಂತ ಆ ಮನುಷ್ಯನಿಗೆ ಸಂಸ್ಕಾರಗಳನ್ನ ಕೊಟ್ಟಾಗ ಕರ್ಮಣ ಜಾಯತೆ ದ್ವಿಜೋತ್ತಮ ಅಂದ್ರೆ ಸಂಸ್ಕಾರ ಹೇಳುವಂಥದ್ದು ಯಾವ ರೀತಿ ಕೇಳಿದ್ರೆ ಈ ಸಂಸ್ಕಾರ ಯಾಕೆ ಕೊಡುವುದು ಕೇಳಿದ್ರೆ ಅವ್ರನ್ನಲ್ಲಿ ಜ್ಞಾನ ಶಕ್ತಿ ವೃದ್ಧಿಗೋಸ್ಕರ ಈ ಗರ್ಭಾದಾನ ಇರ್ಬೋದು ಸೀಮಂತೋನ್ನಯನ ಇರಬಹುದು ಪುಂಸವನ ಇರಬಹುದು ವಿಷ್ಣುಬಲಿ ಅದೇ ರೀತಿಯಾಗಿ ಉಪನಯನ ಚೂಡಾಕರ್ಮ ವಿವಾಹ ಈ ರೀತಿಯಾಗಿ ಒಂದು ಹದಿನಾರು ಷೋಡಶ ಕರ್ಮಗಳು ಅಂತ ಅಂದ್ರೆ ಒಬ್ಬ ಮನುಷ್ಯ ಹುಟ್ಟಿದಾಗ ಅವನಿಗೆ ಹದಿನಾರು ಬಗೆಯ ಸಂಸ್ಕಾರಗಳನ್ನ ಮಾಡ್ಲಿಕ್ಕೆ ಉಂಟು ಇನ್ನು ಅದೇ ರೀತಿಯಾಗಿ ಮನುಷ್ಯನ ಮರಣದ ನಂತರವೂ ಪುನಃ ಅಪರ ಷೋಡಶ ಕರ್ಮ ಹೇಳುವಂತಹ ವಿಧಾನಗಳುಂಟು ಅಂದ್ರೆ ಇದು ಯಾಕೆ ಮಾಡುದು ಕೇಳಿದ್ರೆ ಆ ಮನುಷ್ಯನಿಗೆ ಸಂಸ್ಕಾರಗಳು ಬರಲಿ ಗುಣಗಳು ಬರಲಿ ಅದರಿಂದಾಗಿ ಅವ್ನು ಒಳ್ಳೆಯ ಧರ್ಮ ಮಾರ್ಗದಲ್ಲಿ ನಡೀಲಿ ಹೇಳುವಂತಹ ವಿಚಾರ ಇನ್ನು ಮನುಷ್ಯ ನಿಗೆ ಹೇಗೆ ಅಪರ ಸಂಸ್ಕಾರದಲ್ಲಿಯೂ ಹಾಗೆ ಮರಣಾನಂತರವಾಗಿ ಅವನಿಗೆ ಪುಣ್ಯ ಲೋಕ ಪ್ರಾಪ್ತಿ ಆಗ್ಲಿಕ್ಕೋಸ್ಕರ ಅಂತ ಹೇಳಿದ್ರೆ ಅವನು ಹುಟ್ಟಿದಾಗ ಎಷ್ಟು ಪುಣ್ಯ ಮಾಡ್ತಾನೋ ಪಾಪ ಮಾಡ್ತಾನೋ ಗೊತ್ತಿರುವುದಿಲ್ಲ ಆದ್ರೆ ಅವನಿಗೆ ಪುಣ್ಯಾಂಶ ಸಿಗುವುದು ಹೇಗೆ ಕೇಳಿದ್ರೆ ಹುತಂಚ ದತ್ತಂಚ ತದೈವ ತಿಷ್ಟತಿ ಅಂದ್ರೆ ಆ ಹುತ ಅಂತ ಹೇಳಿದ್ರೆ ನಾವು ಅಗ್ನಿ ಮುಖಾಂತರವಾಗಿ ದೇವತೆಗಳಿಗೆ ಏನು ಆಹುತಿಯನ್ನ ಕೊಡ್ತೇವೋ ಅದರ ಪುಣ್ಯಾಂಶ ಇನ್ನು ದತ್ತಾಂಶ ಅಂತ ಹೇಳಿದ್ರೆ ನಾವು ನಮ್ಮದಲ್ಲ ಹೇಳುವಂತಹ ಭಾವನೆಯಿಂದ ಕೊಟ್ಟಂತಹ ದಾನದ ರೂಪದ ವಸ್ತು ಇದು ಎರಡರ ಪುಣ್ಯಾಂಶ ಮಾತ್ರವೇ ಆ ಮನುಷ್ಯನ ಮರಣಾನಂತರವೂ ಬರುವಂತದ್ದು ಅಲ್ಲಿ ತನಕ ನಾವ್ ಎಷ್ಟೇ ಬಂಗಾರ ಸಂಪಾದನೆ ಮಾಡ್ಲಿ ಎಷ್ಟೇ ದುಡ್ಡು ಸಂಪಾದನೆ ಮಾಡ್ಲಿ ಎಷ್ಟೇ ದೊಡ್ಡ ಮನೆ ಕಟ್ಲಿ ಅದೆಲ್ಲವೂ ಕೂಡ ಈ ಲೋಕಕ್ಕೆ ಮಾತ್ರ ಅಂದ್ರೆ ಭೂಲೋಕಕ್ಕೆ ಮಾತ್ರ ಮತ್ಸ್ಯ ಲೋಕಕ್ಕೆ ಮಾತ್ರ ಅಂತ ಇದನ್ನ ಬಿಟ್ಟು ಮುಂದೆ ಹೋದಾಗ ಅವನಿಗೆ ಬರುವಂತದ್ದು ಈ ಪುಣ್ಯಶೇಷಗಳು ಮಾತ್ರ ಇಂತಹ ಪುಣ್ಯ ವೃದ್ಧಿಗೋಸ್ಕರ ಆ ಮನುಷ್ಯನಿಗೆ ವಿಷ್ಣು ಲೋಕ ಪ್ರಾಪ್ತಿ ಆಗಲಿಕ್ಕೆ ಅಂದ್ರೆ ನಾವೇನು ಹೇಳ್ತೇವೆ ಮೋಕ್ಷ ಅಂತ ಹೇಳ್ತೇವೆ ಆ ಮೋಕ್ಷ ಸಿದ್ಧಿಗೋಸ್ಕರವಾಗಿ ಇರತಕ್ಕಂತಹ ಏನು ಕರ್ಮಗಳು ಅದರಲ್ಲಿ ಬರುವಂತದ್ದು ಆ ತಿಲೋಹಮ ಸರ್ವಪ್ರಾಶ್ಚಿತ ತಿಲೋಹೋಮಗಳಿರ್ಬಹುದು ಕೂಷ್ಮಾಂಡ ಹೋಮಗಳಿರ್ಬೋದು ಹೋಮಾನಾದಿ ಹೋಮಗಳು ಅಂದ್ರೆ ಇದೆಲ್ಲವೂ ಯಾಕೆ ಮಾಡುದು ಕೇಳಿದ್ರೆ ಆ ಮನುಷ್ಯನಿಗೆ ಕೊಡುವಂತಹ ಪುಣ್ಯ ಶೇಷ ಅದು ಜಾಸ್ತಿಯಾಗಿ ಅವನು ವಿಷ್ಣು ಲೋಕಕ್ಕೆ ಅಹ್ ಪ್ರಾಪ್ತಿಯಾಗಲಿ ಅವನು ಮೋಕ್ಷ ಸಿಗ್ಲಿ ಹೇಳುವ ಉದ್ದೇಶದಿಂದ ಮಾಡುವಂತಹ ಸಂಸ್ಕಾರಗಳೇನುಂಟು ಇದೇ ರೀತಿಯ ಸಂಸ್ಕಾರವನ್ನ ನಾಗನಿಗೂ ಮಾಡುವ ಕ್ರಮಗಳುಂಟು ಯಾಕೆ ಹೇಳಿದ್ರೆ ಮನುಷ್ಯನಿಗೆ ಹುಟ್ಟಿದ ನಂತರ ಷೋಡಶ ಸಂಸ್ಕಾರಗಳಿದ್ರೆ ನಾಗನಿಗೆ ಮರಣಾನಂತರ ಷೋಡಶ ಸಂಸ್ಕಾರ ಅಂತ ಅಂದ್ರೆ ಮರಣದ ನಂತರ ಮಾಡುವಂತಹ ಸಂಸ್ಕಾರ ಹೇಗೆ ನಮ್ಗೆ ಕುಟುಂಬದಲ್ಲಿ ಯಾರಾದ್ರೂ ತೀರಿಕೊಂಡೆ ಮೃತ ಮೃತ ಸೂತಕಾದಿಗಳನ್ನು ನಾವು ಹೇಗೆ ಆಚರಿಸ್ತೇವೋ ಅದೇ ರೀತಿಯಾಗಿ ನಾಗನದ್ದು ಹಾಗೆ ಆ ಮೃತ ಸರ್ಪಘಟ ಏನಾದ್ರೂ ನಮ್ಗೆ ಸಿಕ್ಕಿತು ಅಂತ ಆದ್ರೆ ಅದಕ್ಕೆ ಮೂರು ದಿನದ ಆ ಸೂತಕವನ್ನು ಆಚರಿಸುವಂತಹ ಕ್ರಮ ಈ ನಮ್ಮ ಪದ್ಧತಿಯಲ್ಲಿ ಉಂಟು ಅಂದ್ರೆ ಮೂರು ದಿನ ಅಂದ್ರೆ ನಮ್ಮ ದೇಹವನ್ನು ಹೇಗೆ ನಾವು ದಹಿಸ್ತೇವೋ ಅದೇ ರೀತಿಯಾಗಿ ನಾಗನ ಮೃತ ಘಟವನ್ನ ಕೂಡ ದಹಿಸಿ ಅದಾದ ನಂತರ ಮೂರು ದಿನ ಮೃತಕ ಮೃತ ಸೂಚ ಸೂತಿಕಾದಿಗಳನ್ನ ಆಚರಣೆ ಮಾಡಿಕೊಂಡು ಅದಾದ ನಂತರ ಅಲ್ಲಿ ಕೂಡ ನಾಗನಿಗೂ ಕೂಡ ಅದೇ ತಿಲ ಹೋಮಗಳನ್ನ ಪವಮಾನ ಸೂಕ್ತ ಹೋಮಗಳನ್ನ ಕೂಷ್ಮಾಂಡ ಹೋಮಗಳನ್ನ ಎಲ್ಲವನ್ನೂ ಮಾಡಿಕೊಂಡು ಅಲ್ಲಿ ಏನು ಹೇಳ್ತೇವೆ ಕೇಳಿದ್ರೆ ಆ ಮೃತ ಘಟ ಅಂದ್ರೆ ಆ ನಾಗನಿಗೆ ಸರ್ಪಲೋಕ ಪ್ರಾಪ್ತಿಯಾಗ್ಲಿ ಅಂತ ಅಂತ ಹೇಳಿದ್ರೆ ಇಲ್ಲಿ ಹೇಗೆ ಮನುಷ್ಯನಿಗೆ ವಿಷ್ಣು ಲೋಕ ಪ್ರಾಪ್ತಿಯಾಗ್ಲಿ ಅಂತ ನಾವು ಕೇಳ್ತೇವೋ ಅದೇ ರೀತಿಯಾಗಿ ಅಲ್ಲಿ ನಾಗನಿಗೆ ಮಾತ್ರ ಸರ್ಪಲೋಕ ಪ್ರಾಪ್ತಿ ಆಗ್ಲಿ ಅಂದ್ರೆ ಪುನಃ ನಾಗನ ಲೋಕಕ್ಕೆ ಹೋಗಿ ಸೇರ್ಲಿ ನಾಗನ ಅವರ ಕುಟುಂಬಕ್ಕೆ ಹೋಗಿ ಸೇರ್ಲಿ ಹೇಳುವ ಉದ್ದೇಶದಿಂದಾಗಿ ನಾಗನಿಗೆ ಕೂಡ ಷೋಡಶ ಸಂಸ್ಕಾರ ಅಪರ ಷೋಡಶ ಸಂಸ್ಕಾರಗಳನ್ನ ಮಾಡೋದಕ್ಕೆ ಚಾಲ್ತಿಯಲ್ಲಿ ಇರುವಂಥದ್ದು ಸರ್ಪ ಸಂಸ್ಕಾರ ಅಂತ ಸರ್ಪ ಸಂಸ್ಕಾರ ಏನ್ ಕೇಳಿದ್ರೆ ಮೃತ ಹೊರ ಮರಣ ಹೊಂದಿದ ನಂತರ ಸಂ ಸರ್ಪಕ್ಕೆ ಮಾಡುವಂತಹ ಸಂಸ್ಕಾರ ವಿಧಿಗಳನ್ನೇ ಸರ್ಪ ಸಂಸ್ಕಾರ ಹೇಳುವಂತಹ ವಿಚಾರದಲ್ಲಿ ಇರುವಂತದ್ದು ಅದೇ ರೀತಿಯಾಗಿ ಮನುಷ್ಯನಿಗೆ ಮಾಡಿದ ಹಾಗೆ ಆ ಸರ್ಪಗಳಿಗೂ ನಾಗಗಳಿಗೂ ಈ ಸರ್ಪ ಸಂಸ್ಕಾರ ಮಾಡುವಂತಹ ಒಂದು ಕ್ರಮ ಹಾಗಾಗಿ ನಮ್ಗೆ ದಾರಿ ಮಧ್ಯದಲ್ಲಿ ಸಿಗ್ಲಿ ಅಥವಾ ನಮ್ಮ ಗಾಡಿ ಅಡಿಗೆ ಬಿದ್ರು ಅಥವಾ ನಮ್ಗೆ ಯಾವುದೇ ರೀತಿಯಲ್ಲಿ ಒಂದು ಅಹ್ ಮೃತ ಸರ್ಪ ಸಿಕ್ಕಿ ಅಂತ ಹೇಳಿದ್ರೆ ಅದನ್ನು ಕೂಡ ನಾವು ದಹಿಸಿ ಅದಕ್ಕೆ ಬೇಕಾದಂತಹ ಅಪರ ಸಂಸ್ಕಾರಗಳನ್ನು ಮಾಡುವಂತಹ ಕ್ರಮ ಉಂಟು ಅದನ್ನು ಮಾಡಲೇಬೇಕು ಕೂಡ ಶಾಸ್ತ್ರೀಯವಾಗಿ ಕೂಡ ಅದಕ್ಕೆ ಸಮ್ಮತಿ ಉಂಟು ಮಾಡಲೇಬೇಕು ಅಂತ ಹೇಳುವಂತಹ ವಿಚಾರ ವಿಚಾರವೂ ಉಂಟು ಇನ್ನು ಗುರುಗಳೇ ನಾಗರ ಪಂಚಮಿ ಅಂದು ತಣು ಹಾಕ್ಲಿಕ್ಕೆ ಆಗ್ಲಿಲ್ಲ ಏನೋ ಒಂದು ಕಾರಣದಿಂದ ಹಾಕ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ಹಾಗಿದ್ರೆ ಅಂತವ್ರು ಏನ್ ಮಾಡಬಹುದು ಆ ವಿಶೇಷವಾಗಿ ನಾಗರ ಪಂಚಮಿ ಅಂತ ಬಂದಾಗ ಅಹ್ ನಾವು ನಮ್ಮ ಮೂಲ ನಾಗಬನಕ್ಕೆ ಹೋಗಿ ತೆನುವನ್ನ ನಾವು ಹಾಕ್ಲೇಬೇಕಾಗ್ತದೆ ಅದನ್ನ ಯಾಕಂದ್ರೆ ಯಾವುದೇ ಕಾರಣಕ್ಕೂ ತಪ್ಪಿಸ್ಲಿಕ್ಕೆ ಇಲ್ಲ ಹೇಳುವಂತದ್ದು ಇನ್ನು ಅಂತಹ ಸಂದರ್ಭ ಬಂದಾಗ ಈ ಮಾರ್ಗಶಿರ ಮಾಸದಲ್ಲಿ ಸ್ಕಂದ ಪಂಚಮಿ ಹೇಳುವಂತಹ ಒಂದು ದಿನ ಬರ್ತದೆ ಇಲ್ಲಿ ಹೇಗೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಲ್ಲಿ ನಾಗರ ಪಂಚಮಿ ಬರ್ತದೋ ಅದೇ ರೀತಿಯಾಗಿ ಮಾರ್ಗಶಿರ ಮಾಸದ ಪಂಚಮಿ ತಿಥಿ ಸ್ಕಂದ ಪಂಚಮಿ ಹೇಳಿ ಬರ ಅಂದ್ರೆ ಅದರ ಮಾರು ದಿನವೇ ಸುಬ್ರಹ್ಮಣ್ಯ ಷಷ್ಟಿ ಹೇಳಿ ನಾವೇನು ಆಚರಣೆ ಮಾಡ್ತೇವೆ ಇಂತಹ ಸ್ಕಂದ ಪಂಚಮಿ ದಿನವಾದ್ರೂ ವಿಶೇಷವಾಗಿ ನಾವು ಹೋಗಿ ನಾಗನಿಗೆ ಆರಾಧನೆ ಮಾಡ್ಲೇಬೇಕು ಇನ್ನೂ ಒಂದು ಕ್ರಮ ನಾಗರ ಪಂಚಮಿ ದಿನವೇ ನಾಗನಿಗೆ ವಿಶೇಷವಾಗಿ ಆರಾಧನೆಯ ಒಟ್ಟಿಗೆ ಸಾಧ್ಯವಾದ್ರೆ ಪ್ರತಿ ಶುಕ್ಲ ಪಕ್ಷದ ಪಂಚಮಿ ಎಂದು ಅಂದ್ರೆ ತಿಂಗಳಿಗೆ ಒಂದು ಸಲ ಆದ್ರೂ ಕೂಡ ನಮ್ಮ ನಾಗಬನಕ್ಕೆ ಹೋಗಿ ನಾವು ನಾಗನಿಗೆ ಪಂಚಾಮೃತ ಅಭಿಷೇಕಗಳನ್ನ ಅಂದ್ರೆ ನಾಗನನ್ನ ತಂಪು ಮಾಡಬೇಕು ಹೇಳುವಂತಹ ವಿಚಾರ ಅದನ್ನ ನಾವು ಕಡ್ಡಾಯವಾಗಿ ಮಾಡ್ಲೇಬೇಕು ಕೂಡ ಹಾಗಾಗಿ ನಾಗರ ಪಂಚಮಿಗೆ ಸಾಧ್ಯ ಆಗದಿದ್ರೆ ಸ್ಕಂದ ಪಂಚಮಿ ದಿನ ಹೋಗಿ ನಾವು ನಾಗನಿಗೆ ತನು ಹಾಕಿ ಬರುವಂತಹ ವ್ಯವಸ್ಥೆ ಒಂದು ಉಂಟು ಇನ್ನು ಹೇಳಿದ್ರೆ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಆ ಎಲ್ರು ಆ ಊರಿನವರು ಜೊತೆಯಾಗಿ ತನು ಹಾಕ್ತಾರೆ ಅದ್ರ ಬಗ್ಗೆ ಏನ್ ಅಂದ್ರೆ ಜಾತಿ ಭೇದ ಇಲ್ಲದೆ ಎಲ್ಲರೂ ಕೂಡ ತನು ಹಾಕ್ತಾರೆ ಈ ನಾಗನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಾತಿ ಮೇದ ಭೇದ ಅಥವಾ ಧರ್ಮ ಅಂತ ಹೇಳುವಂತದ್ದಲ್ಲ ಯಾಕೆ ಕೇಳಿದ್ರೆ ಈ ನಾಗನಿಗೆ ಇನ್ನೊಂದು ಹೆಸರೇ ಭೂದರ ಅಂತ ಹಾಗಂದ್ರೆ ಇಡೀ ಅವನು ಎಲ್ಲಾ ಕಡೆಯಲ್ಲೂ ಇದ್ದಾನೆ ವಿಷ್ಣು ಲೋಕದಲ್ಲಿಯೂ ನಾಗ ಇದ್ದಾನೆ ರುದ್ರ ಲೋಕದಲ್ಲಿಯೂ ಇದ್ದಾನೆ ಬ್ರಹ್ಮ ಲೋಕದಲ್ಲಿ ಇದ್ದಾನೆ ಎಲ್ಲಾ ಲೋಕದಲ್ಲಿ ಹೇಗೆ ನಾಗನ ಕುಲ ಉಂಟು ಅದೇ ರೀತಿಯಾಗಿ ಭೂಮಿಯಲ್ಲಿಯೂ ಕೂಡ ನಾಗ ಅದಕ್ಕೆ ಅವನಿಗೆ ಭೂಧರ ಅಂದ್ರೆ ಭೂಮಿಯನ್ನ ಧರಿಸಿದವನು ಅಂತ ಅವನ ಹೆಸರೇ ಹಾಗೆ ಹಾಗಾಗಿ ಇಡೀ ಭೂಲೋಕದಲ್ಲಿ ಕೂಡ ನಾಗ ಇದ್ದಾನೆ ಹಾಗಾಗಿ ಅವನ ಪ್ರೀತ್ಯರ್ಥವಾಗಿ ಆಚರಣೆ ಮಾಡುವಂತಹ ಏನೊಂದು ತನುಸ ಸಮರ್ಪಣೆ ಹೇಳುವಂತದ್ದುಂಟು ಆ ವಿಚಾರವಾಗಿ ಇದಕ್ಕೆ ಜಾತಿ ಮತದ ವಿಚಾರ ಬರುವಂತದ್ದಲ್ಲ ಯಾಕೆ ಕೇಳಿದ್ರೆ ನಾವೆಲ್ಲರೂ ಕೂಡ ಅವನ ಋಣದಲ್ಲಿದ್ದೇವೆ ಈಗ ಉದಾಹರಣೆಗೆ ನಾವು ಒಂದು ಈಗ ಸ್ವಂತ ಮನೆ ನಾವು ತಕೊಂಡಿದ್ರು ಕೂಡ ನಾವು ವರ್ಷಕ್ಕೆ ಒಂದು ಸಲ ತೆರಿಗೆ ಕಟ್ತೇವೆ ಮನೆ ತೆರಿಗೆ ಅಂತೇಳಿ ನಾವು ಸರ್ಕಾರಕ್ಕೆ ಅದು ರಾಜಸ್ವ ಅಂತ ನಾವು ಅದಕ್ಕೆ ತರ ಸರ್ಕಾರಕ್ಕೆ ತೆರಿಗೆ ಕಟ್ಟಲೇಬೇಕು ನಮ್ಮ ಸ್ವಂತ ಮನೆ ನಾವು ರಿಜಿಸ್ಟರ್ ಮಾಡ್ಕೊಂಡಿರ್ಬಹುದು ಆದ್ರೆ ವರ್ಷಕ್ಕೆ ಒಂದು ಸಲ ಕೊಡುವಂತಹ ರಾಜಧನವನ್ನು ನಾವು ಕೊಡ್ಲೇಬೇಕು ಹೇಗೋ ಅದೇ ರೀತಿಯಾಗಿ ಇಡೀ ಭೂಲೋಕ ಹೇಳುವಂತದ್ದೇ ನಾಗನ ಒಂದು ಸ್ಥಾನ ನಾಗನ ಜಾಗ ಅಂತ ಅಂತಹ ಅವನ ಜಾಗದಲ್ಲಿ ನಾವಿರುವಾಗ ಇನ್ನು ಇದಕ್ಕೆ ಜಾತಿ ಮತ ಧರ್ಮ ಅದು ನಮ್ಗೆ ಮಾತ್ರ ಮನುಷ್ಯನಿಗೆ ಮಾತ್ರ ಇನ್ನು ದೇವತೆಗಳಿಗೆ ಇಲ್ಲ ದೇವತೆಗಳಿಗೆ ಎಲ್ಲರೂ ಒಂದೇ ಮಕ್ಕಳು ಅದೇ ರೀತಿಯಾಗಿ ಹಾಗಿರುವಾಗ ಇಲ್ಲಿ ಜಾತಿ ಮತ ಧರ್ಮಕ್ಕಿಂತಸ ನಾವು ಅವನ ಜಾಗದಲ್ಲಿ ಇದ್ದೇವೆ ಅವನ ಜಾಗದಲ್ಲಿ ಇರುವುದರಿಂದ ಕಡ್ಡಾಯವಾಗಿ ಅವನಿಗೆ ಸಂಬಂಧಪಟ್ಟಾಗಿ ಅವನ ಋಣವನ್ನು ನಾವು ಸಂದಾಯ ಮಾಡಲೇಬೇಕು ಅದ್ರಲ್ಲಿ ಯಾವುದೇ ತರದ ರಾಜಿಯನ್ನು ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಎಲ್ಲಾ ರೀತಿಯ ಜಾತಿ ಧರ್ಮ ಮತ ಪಂಥದ ವ್ಯಕ್ತಿಗಳು ಕೂಡ ನಾಗರ ಪಂಚಮನ್ನ ಆಚರಣೆ ಮಾಡ್ಲಿಕ್ಕೆ ಅದೇ ಉದ್ದೇಶ ಏನು ಕೇಳಿದ್ರೆ ಅವನ ಜಾಗದಲ್ಲಿ ನಾವಿದ್ದೇವೆ ಹಾಗೆ ಅವನು ಯಾರನ್ನು ಬಿಟ್ಟವನಲ್ಲ ಈ ನಾಗದೇವರು ಹೇಳುವಂತದ್ದು ಮನುಷ್ಯನನ್ನು ಬಿಟ್ಟವರಲ್ಲ ಪ್ರಾಣಿ ಪಕ್ಷಿಗಳನ್ನೂ ಬಿಟ್ಟವರಲ್ಲ ದೇವತೆಗಳನ್ನು ಬಿಟ್ಟವನಲ್ಲ ಹಾಗಿರುವಾಗ ಪ್ರತಿ ಒಬ್ಬ ವ್ಯಕ್ತಿಯು ಕೂಡ ಅವನ ಜಾಗದಲ್ಲಿ ನಾವಿದೇವೆ ಅಂತ ಹೇಳಿದಾಗ ಅವನಿಗೆ ವರ್ಷಕ್ಕೆ ಒಂದು ಸಲ ಆದ್ರೂ ವಿಶೇಷವಾಗಿ ತಿಂಗಳು ತಿಂಗಳು ಮಾಡಬೇಕು ಆದ್ರೆ ವರ್ಷಕ್ಕೆ ಒಂದು ಸಲವಾದ್ರೂ ಆ ನಾಗನಿಗೆ ವಿಶೇಷವಾಗಿ ನಾಗರ ಪಂಚಮಿ ದಿನವಾದ್ರೂ ಒಂದು ತನುವನ್ನ ಸಮರ್ಪಣೆ ಮಾಡುವಂತದ್ದು ಅತಿ ಅವಶ್ಯ ಅಂತ ಇಲ್ಲದಿದ್ರೆ ಅದ್ರ ವಿಚಾರಗಳು ತುಂಬಾ ಉಂಟು ಯಾಕಂದ್ರೆ ತುಂಬಾ ಜನ ಅನುಭವಿಸಿದವರು ಇದ್ದಾರೆ ಅನುಭವಿಸಿದಲ್ಲೂ ಇರ್ತಾರೆ ಯಾಕಂದ್ರೆ ಬೇರೆ ಯಾರು ಮನುಷ್ಯನಿಗೆ ಹೆದರ್ತಾರೆ ಇರ್ಲು ಇಡೀ ಪ್ರಪಂಚದಲ್ಲಿ ನಾಗನಿಗೆ ಒಂದು ಜನರು ಹೆದರ್ತಾರೆ ಕಾರಣ ಕೇಳಿದ್ರೆ ಜಾಗದಲ್ಲಿ ನಾವಿರೋದ್ರಿಂದ ಅವನಿಗೆ ಒಂದು ಋಣಸಂದಾಯ ಮಾಡಿದಾವೇಗ ಸರ್ಕಾರಕ್ಕೆ ಟ್ಯಾಕ್ಸ್ ಅದೇ ರೀತಿಯಾಗಿ ನಾಗನ ಋಣದಲ್ಲಿ ನಾಗನಿಗೋಸ್ಕರ ವರ್ಷಕ್ಕೆ ಒಂದು ಸಲ ಆದ್ರೂ ನಾಗರ ಪಂಚಮಿ ದಿನ ಅವನಿಗೆ ತನವನ್ನ ಹಾಕುವಂತದ್ದು ಕಡ್ಡಾಯ ಹೇಳುವಂತ ವಿಚಾರ ಸರಿ ಅಂದ್ರೆ ಆ ನಾಗಬೀದಿ ಅಂತ ಹೇಳಿದ್ರೆ ಇದರಲ್ಲಿ ತುಂಬಾ ವಿಚಾರಗಳು ಬರ್ತದೆ ಹೇಗೆ ಕೇಳಿದ್ರೆ ಈಗ ಭೂಮಿಯ ಮೇಲ್ಭಾಗದಲ್ಲಿ ಹರಿಯುವಂತಹ ವಿಚಾರ ನಾಗಬೀದಿಗಳು ಬೇರೆ ಇನ್ನು ಎರಡನೇದಾಗಿ ಪಾತಾಳ ಲೋಕದಲ್ಲಿ ಅದ್ರಲ್ಲಿ ಎರಡು ಬರ್ತದೆ ಪಾತಾಳ ನಡೆ ಬೇರೆ ಭೂಮಿಯ ಮೇಲ್ಗ ಭಾಗದಲ್ಲಿ ಇರ್ತಕ್ಕಂತಹ ನಡೆಗಳು ಬೇರೆ ಅಂತ ಅಂದ್ರೆ ಭೂಮಿಯ ಮೇಲ್ಭಾಗದಲ್ಲಿ ನಡೆಗಳು ಉಂಟು ಅಂತ ಹೇಳಿದ್ರೆ ಆ ಮೇಲ್ಭಾಗದಲ್ಲಿ ನಾಗ ಸಂಚರಿಸುವಂತಹ ದಾರಿ ಈಗ ನಾವ್ ಹೇಗೆ ಹೋಗ್ಲಿಕ್ಕೆ ರೋಡ್ಗಳು ಉಂಟು ಅದೇ ರೀತಿಯಾಗಿ ನಾಗ ನಡೆಯುವಂತಹ ದಾರಿಯನ್ನೇ ನಾಗ ಬೀದಿ ಅಥವಾ ನಾಗಭೀತಿ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ನಾಗಭೀತಿ ಕನ್ನಡದಲ್ಲಿ ನಾಗ ಬೀದಿ ಅಂತ ಇನ್ನು ಆ ನಾಗ ಬೀದಿ ಕೇಳಿದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಇರ್ತದೆ ಇನ್ನು ಪಾತಾಳದಲ್ಲಿ ಅಂದ್ರೆ ಯಾಕೆ ಇದು ಎರಡು ಬಂತು ಕೇಳಿದ್ರೆ ಸರ್ಪ ಬೇರೆ ನಾಗ ಬೇರೆ ಇದು ಪ್ರಧಾನವಾಗಿರ್ತಕ್ಕಂಥದ್ದು ಸರ್ಪ ಅಂತ ಹೇಳಿದ್ರೆ ಸೃಪತೀತಿ ಸರ್ಪ ಈ ಹರಿದುಕೊಂಡು ಹೋಗುವಂತಹ ಎಲ್ಲ ವಿಧ ಅಂದ್ರೆ ಭೂಮಿಯ ಮೇಲ್ಗಡೆ ನಮ್ಮ ಕಣ್ಣಿಗೇನು ಕಾಣ್ತದೆ ಇದೆಲ್ಲವೂ ಕೂಡ ಸರ್ಪನ ಕುಲಗಳು ಅಂತ ಇನ್ನು ನಾಗ ಅಂತ ಹೇಳಿದ್ರೆ ನಾವೇನು ಬನದಲ್ಲಿ ಇಟ್ಟು ಶಿಲೆಯಲ್ಲಿ ಪೂಜೆ ಮಾಡ್ತೇವೆ ಇದು ಅದು ಯಾವ ನಾಗಗಳು ಕೇಳಿದ್ರೆ ಪಾತಾಳ ಲೋಕದಲ್ಲಿರ್ತಕ್ಕಂತಹ ನಾಗಗಳು ಅವರನ್ನ ನಾವು ವಿಶೇಷವಾಗಿ ಈ ನಾಗನ ಕಲ್ಲಿನ ಮುಖಾಂತರವಾಗಿ ಆರಾಧನೆ ಮಾಡುವಂಥದ್ದು ಹಾಗಾಗಿ ಪಾತಾಳದ ನಡೆ ಬೇರೆ ಭೂಮಿಯ ಮೇಲ್ಭಾಗದ ನಡೆ ಬೇರೆ ಇದು ಎರಡೂ ನಮ್ಗೆ ಪೆಟ್ಟೆ ಮೇಲ್ಭಾಗದಲ್ಲಿ ನಾವೀಗ ನಾಗವೀತಿಯಲ್ಲಿ ಏನಾದರೂ ಗೃಹ ಗೋ ಗೋಪುರಗಳನ್ನು ನಿರ್ಮಾಣ ಮಾಡ್ತೇವೋ ವ್ಯವಹಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತೇವೋ ಅದು ಕೂಡ ನಮ್ಗೆ ದೋಷಪ್ರದ್ದೇವೆ ಹಾಗೆ ಪಾತಾಳ ನಡೆ ಅಂತ ಹೇಳಿದ್ರೆ ಭೂಮಿಯ ಅಡಿಭಾಗದಲ್ಲಿರತಕ್ಕಂತಹ ನಡೆ ಅಲ್ಲಿ ಕೂಡ ನಾವು ಅದರ ಮೇಲ್ಭಾಗದಲ್ಲಿ ನಾವು ಕಟ್ಟಿದ ಅದು ಕೂಡ ನಮ್ಗೆ ದೋಷಪ್ರದ್ದೇವೆ ಅಂದ್ರೆ ನಾಗವೀತಿ ಅಂತ ಹೇಳಿದ್ರೆ ಅದನ್ನ ನಾವು ಬಿಟ್ಟು ಬಿಡುದು ಉತ್ತಮ ಇನ್ನು ಆ ವಿಚಾರಕ್ಕೆ ನಾವು ದುಸ್ಸಾಹಸ ಮಾಡ್ಲಿಕ್ಕೆ ಹೋಗಿ ನಾಗವೀತೆಯಲ್ಲಿ ಮನೆಗಳನ್ನ ಕಟ್ಟುವಂತದ್ದು ಗೃಹ ಗೋಪುರಗಳನ್ನ ಕಟ್ಟಲಿಕ್ಕೆ ಹೋಯ್ತು ಹೇಳಿದ್ರೆ ನಮ್ಗೆ ಖಂಡಿತವಾಗಿ ಅದರ ಪೆಟ್ಟು ಹೇಳುವಂತದ್ದು ಇರ್ತದೆ ಅಂದ್ರೆ ನಾಗವೀತ ನಾಗ ನಡೆಯುವಂತಹ ದಾರಿ ಅಂತ ಈಗ ನಮ್ಮ ಮನೆಗೆ ದಾರಿಗೆ ಕಾರ್ ಬರ್ತದೆ ಅಂತೇಳಿ ಯಾರಾದ್ರೂ ಬಂದು ಅಡ್ಡ ಕಲ್ಲಿಟ್ರೆ ನಾವು ಬಿಡ್ತೇವ ಖಂಡಿತ ಬಿಡ್ಲಿಕ್ಕೆ ಇಲ್ಲ ಅದೇ ರೀತಿಯಾಗಿ ನಾಗನೇ ಕೂಡ ಅವನ ಬೀದಿ ಹೇಳಿದಾಗ ನಾವು ಅವನನ್ನ ಅವನಷ್ಟಕ್ಕೆ ಅಷ್ಟಕ್ಕೆ ಬಿಟ್ಟು ಬಿಡುದು ಉತ್ತಮ ಹೇಳುವಂತಹ ವಿಚಾರ ಸರಿ ಗುರುಗಳೇ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಗ್ತಾ ಇದೆ ಕಾರ್ಯಕ್ರಮದ ಕೊನೆಯಲ್ಲಿ ನಾಗರ ಪಂಚಮಿ ವಿಶೇಷವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾಗರ ಪಂಚಮಿ ಅಂತ ಹೇಳಿದಾಗ ವಿಶೇಷವಾಗಿದು ಇಡೀ ನಮ್ಮ ಏನೊಂದು ಹಬ್ಬಗಳು ಹಬ್ಬ ಹರಿದಿನಗಳು ಅಂತ ಏನುಂಟು ಎಲ್ಲ ಹಬ್ಬ ಹರಿದಿನಗಳಿಗೆ ಮೊದಲನೇದಾಗಿ ಬರುವಂತದ್ದೇ ನಾಗರ ಪಂಚಮಿ ಅಂತ ಇಂತಹ ಒಂದು ನಾಗರ ಪಂಚಮಿಯನ್ನ ವಿಶೇಷವಾಗಿ ಜಾತಿ ಮತ ಭೇದ ಪಂಥ ಇವುಗಳನ್ನೆಲ್ಲ ಮೀರಿ ವಿಶೇಷವಾಗಿ ನಾವು ಅವನ ಜಾಗದಲ್ಲಿ ಇರುವುದರಿಂದ ಅವನ ರಣಸಂದಾಯಕ್ಕೋಸ್ಕರ ಇನ್ನು ನಮ್ಮ ಜೀವನದ ನೆಮ್ಮದಿಗೋಸ್ಕರ ನಮ್ಮ ಜೀವನದ ಸಾರ್ಥಕ್ಯಕ್ಕೋಸ್ಕರ ಸಾರ್ಥಕ್ಯ ಅಂತ ಹೇಳಿದ್ರೆ ಒಂದು ಸಣ್ಣ ಮಗು ಹುಟ್ಟಿತು ಅಂತ ಹೇಳಿದ್ರೆ ಆ ಮಗುವಿಗೆ ಬೇಕಾಗಿರತಕ್ಕಂತಹ ಉತ್ತಮವಾಗಿರತಕ್ಕಂಥ ಆರೋಗ್ಯ ಅದು ನಮಗೆ ಮುಖ್ಯ ಅಂತ ಇನ್ನು ಎರಡನೇದಾಗಿ ಆ ಮಗುವಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕಲಿಯುವಂತಹ ಸಮಯದಲ್ಲಿ ಒಳ್ಳೆ ರೀತಿಯ ವಿದ್ಯಾಭ್ಯಾಸ ಮಾಡುತ್ತೆ ಜೀವನ ನೆಮ್ಮದಿಯಲ್ಲಿ ಇರ್ತದೆ ಅಂತ ಇನ್ನು ಮೂರನೇದು ಕಲ್ತಾದ ನಂತರ ಒಳ್ಳೆಯ ಉದ್ಯೋಗ ನಮ್ಗೆ ಬೇಕು ಉದ್ಯೋಗ ಸಿಕ್ಕಿದ್ರೆ ಜೀವನ ಸಾರ್ಥಕ್ಯವಾಗ್ತದೆ ಇನ್ನು ನಾಲ್ಕನೇದು ಸಂಸಾರ ಅಂದ್ರೆ ವಿವಾಹ ಅದಾದ ನಂತರ ಸಂತಾನ ಅಂದ್ರೆ ಇದಿಷ್ಟು ಸೇರಿದಾಗ ನಮ್ಮ ಜೀವನ ಪರಿಪೂರ್ಣತೆ ಆಗ್ತದೆ ಈ ಇಷ್ಟು ವಿಚಾರಗಳಿಗೂ ಕೂಡ ನಮ್ಗೆ ಕೇಳಿದ್ರೆ ನಾಗದೇವರೇ ಅಂತ ಯಾಕೆ ಕೇಳಿದ್ರೆ ನಮ್ಗೆ ಮನಸ್ಸಿಗೆ ನೆಮ್ಮದಿ ಬೇಕು ಅಂತ ಹೇಳಿದ್ರೆ ನಾವು ಹೋಗಿ ಈಶ್ವರನ ಆರಾಧನೆ ಮಾಡ್ಬೋದು ಯಾಕಂದ್ರೆ ಮನಕಾರಕನಾಗಿರತಕ್ಕಂತ ಈಶ್ವರನ ಆರಾಧನೆ ಮಾಡಿದ್ರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಅಂತ ಇನ್ನು ನಮ್ಮ ಸಂಸಾರ ಸರಿ ಹೋಗ್ಬೇಕು ಸಂಸಾರ ಜೀವನ ಸರಿ ಇರಬೇಕು ಹೇಳಿದ್ರೆ ನಾವು ವಿಷ್ಣುವಿನ ಆರಾಧನೆಯನ್ನು ಮಾಡ್ಬೇಕಾಗ್ತದೆ ಅಂತ ಇನ್ನು ನಾವು ಮಾಡುವಂತಹ ಕರ್ತವ್ಯಕ್ಕೆ ವಿಘ್ನಗಳು ಬರಬಾರ್ದು ಹೇಳಿದ್ರೆ ನಾವು ಗಣಪತಿ ಆರಾಧನೆ ಮಾಡಬೇಕು ಅಂದ್ರೆ ಒಂದೊಂದು ನಮ್ಮ ಜೀವನದ ಏಳಿಗೆಗೋಸ್ಕರ ನಾವೇನು ಒಂದೊಂದು ದೇವರನ್ನ ಆರಾಧನೆ ಮಾಡ್ತೇವೋ ಆ ಎಲ್ಲ ದೇವತೆಗಳ ಅಂಶ ಹೇಳುವಂಥದ್ದು ನಾಗನಲ್ಲಿ ಅಂದ್ರೆ ಸರ್ಪ ಪ್ರೀತಿ ಸರ್ಪ್ರೀತಿ ರವಶ್ಯಮೇವಕರಣೀಯ ಆರೋಗ್ಯ ಪುತ್ರಾಪ್ತೆ ಹುಟ್ಟಿದ ಮಗುವಿಗೆ ಹೇಗೆ ಆರೋಗ್ಯ ಆ ಆರೋಗ್ಯದಿಂದ ಹಿಡಿದು ಆ ಮಗುವಿಗೆ ಸಂತಾನ ಆಗುವ ತನಕ ಅಂದ್ರೆ ಉದ್ಯೋಗ ಆ ವಿವಾಹ ಸಂತಾನ ಇದೆಲ್ಲವೂ ಆಗ್ಲಿಕ್ಕೆ ಹೇಗೆ ಪ್ರಮುಖ ಘಟ್ಟವೋ ಇದಿಷ್ಟಕ್ಕೂ ಕೂಡ ನಮ್ಗೆ ನೇರ ಪರಿಹಾರ ಮಾರ್ಗ ಯಾವುದು ಕೇಳಿದ್ರೆ ಅದು ನಾಗನಾರಾಧನೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ನೋಡ್ಬೋದು ನಾವು ಎಲ್ಲೆಲ್ಲಿಯೂ ಹೋಗ್ತೇವೆ ಯಾವುದು ಪರಿಹಾರ ಆಗ್ಲಿಲ್ಲದಿದ್ರೆ ಒಂದು ನಾಗದರ್ಶನ ಅಲ್ಲಿ ಕೇಳ್ತೇವೆ ನನ್ನ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ಯಾಕೆ ಅಥವಾ ಆರೋಗ್ಯ ಸಮಸ್ಯೆ ಉಂಟು ಇದಕ್ಕೆ ಕಾರಣ ಏನು ಅಥವಾ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಅಥವಾ ಮಗನಿಗೆ ಒಳ್ಳೆ ಉದ್ಯೋಗ ಸಿಗ್ತಾ ಇಲ್ಲ ಅಂದ್ರೆ ನಾವು ಬಂದು ನಿಲ್ಲುವುದಲ್ಲಿ ಕೇಳಿದ್ರೆ ನಾಗದರ್ಶನಕ್ಕೆ ಬಂದು ನಿಲ್ತೇವೆ ಹೀಗೆ ಆಗ್ತಾ ಉಂಟು ಯಾಕೆ ಅಂತಂದ್ರೆ ನಮ್ಮ ಜೀವನದ ಸಾರ್ಥಕ್ಯತೆ ಬರಬೇಕು ಒಂದು ನೆಮ್ಮದಿ ಜೀವನ ಬೇಕು ಅಂತ ಹೇಳಿದ್ರೆ ಅದಕ್ಕೆ ವಿಶೇಷವಾಗಿ ನಾವು ನಾಗನ ಆರಾಧನೆಯನ್ನ ಮಾಡ್ತಾ ಬರ್ಬೇಕಾಗ್ತದೆ ಈ ನಾಗನ ಆರಾಧನೆಯನ್ನ ಮಾಡ್ತಾ ಬಂದ್ರೆ ನಮ್ಮ ಜೀವನಕ್ಕೆ ಬೇಕಾದ ಎಲ್ಲ ನೆಮ್ಮದಿಯ ಮಾರ್ಗಗಳನ್ನ ಅವ್ನು ಅನುಗ್ರಹಿಸಿ ಕೊಡ್ತಾನೆ ಹಾಗಾಗಿ ನಾಗರ ಪಂಚಮಿ ಒಂದು ವಿಶೇಷವಾಗಿ ಇಡೀ ಭೂಲೋಕಕ್ಕೆ ಬೇಕಾಗುವಂತಹ ನೆಮ್ಮದಿ ಭೂಲೋಕಕ್ಕೆ ಬೇಕಾಗುವಂತಹ ಅಭಿವೃದ್ಧಿ ಅಂದ್ರೆ ಎಲ್ಲ ಜನರು ಪ್ರಾಣಿ ಪಕ್ಷಿ ಮರಗಳು ಕೂಡ ನೆಮ್ಮದಿ ಜೀವನವನ್ನ ಮಾಡಬೇಕು ಮನುಷ್ಯನಿಗೆ ಮಾತ್ರ ಜೀವನ ಅಂತಲ್ಲ ಪ್ರಾಣಿಗಳಿಗೂ ಜೀವನ ಉಂಟು ಮರಗಳಿಗೂ ಜೀವನ ಉಂಟು ಹೀಗಿರುವಾಗ ಎಲ್ಲ ಇಡೀ ಭೂಲೋಕದ ಸಮಸ್ತ ಜಂತುಗಳು ಕೂಡ ನೆಮ್ಮದಿ ಜೀವನವನ್ನ ಮಾಡಬೇಕು ಅಂತ ಹೇಳುವಾಗ ವಿಶೇಷವಾಗಿ ನಮಗೆ ಎಷ್ಟು ಮುಖ್ಯ ನಾಗನ ಆರಾಧನೆಯೋ ಆ ನಾಗನ ಅನುಗ್ರಹದಿಂದಾಗಿ ಇಡೀ ಒಂದು ಆ ಸಂಕುಲ ಹೇಳುವಂಥದ್ದು ಅಭಿವೃದ್ಧಿ ಆಗ್ಬೇಕಾಗ್ತದೆ ಅದಕ್ಕೋಸ್ಕರ ನಾವು ಕೂಡ ಅದನ್ನೇ ಪ್ರಾರ್ಥನೆ ಮಾಡುವಂಥದ್ದು ಸರ್ವೇ ಜನಾ ಸುಖಿನೋಭವಂತು ಎಲ್ಲ ಜನರು ಕೂಡ ಸುಖವಾಗಿ ನೆಮ್ಮದಿ ಜೀವನ ಸ್ಮರಣವನ್ನು ಮಾಡಲಿ ಸಮಸ್ತ ಸನ್ಮಂಗಲ ಅನುಭವಂತು ಎಲ್ಲ ಮಂಗಲ ಕಾರ್ಯಗಳಾಗ್ತಾ ಹೋಗ್ಲಿ ಎಲ್ಲವೂ ಕೂಡ ನೆಮ್ಮದಿ ಜೀವನವನ್ನು ಆ ದೇವರು ಕೊಡಲಿ ಅಂತ ಹೇಳಿ ನಾವು ಕೂಡ ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಸರಿ ಗುರುಗಳೇ ಇವತ್ತಿನ ಸಂಚಿಕೆಯಲ್ಲಿ ನಾಗರ ಪಂಚಮಿನ ಹೇಗೆ ಆಚರಣೆ ಮಾಡಬೇಕು ಅದರ ಮಹತ್ವ ಮತ್ತು ಅದರ ಹಿನ್ನೆಲೆ ಕುರಿತು ಸಾಕಷ್ಟು ಮಾಹಿತಿ ನೀಡಿರೋದಕ್ಕೆ ಧನ್ಯವಾದಗಳು ಗುರುಗಳೇ ಇದೇ ಹೊತ್ತಿನ ನಾಗರ ಪಂಚಮಿ ವಿಶೇಷ ಕಾರ್ಯಕ್ರಮ ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಸ್ಕೈನೆಟ್ ಕನ್ನಡ ನಮಸ್ಕಾರ